Hi friends, welcome to Classic Education YouTube channel. So, ivattina ondu Hindu analysis alli kelondist articles matte editorial na discuss madana. So, notri first article enide andre India to give land for I2U to backward food park. So, notri India enappa andre iga jaminana kodutte yavudukandre ee I2U to en food parks ana madidralla adikoskara enappa andre jaminana kodutte. So, notri I2U to andre enappa andre I2 bandbitta Israel matte India anta heli ಇಸ್ರೇಲ್ ಮತ್ತೆ ಇಂಡಿಯಾ ಅಂತ ಬಂದ್ರೆ ಯು ಟೂ ಬಂದ ಏನಪ್ಪ ಅಂದ್ರೆ ಯುಎಸ್ ಮತ್ತೆ ಯುಎಇ ಇವೆಲ್ಲ ಕೂಡ ಏನಂದ್ರೆ ಒಂದು ಸಮಿಟನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಫುಡ್ ಪಾರ್ಕ್ ಮಾಡ್ತಿದ್ದಾರೆ, ಅದಕ್ಕೆ ಜಮೀನ ಎಲ್ಲಿ ಕೊಡ್ತಿದ್ದಾರಪ್ಪ ಅಂದ್ರೆ ಫುಡ್ ಪಾರ್ಕ್ ಗೆ ಇಂಡಿಯಾದಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಟಿಕಲ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಏನಪ್ಪ ಅಂದ್ರೆ ಇಂಡಿಯಾ ಏನ್ ಮಾಡುತ್ತೆ ಅಂದ್ರೆ ಭಾರತ ಅಪ್ರಾಪ್ರಿಯೇಟ್ ಲ್ಯಾಂಡ್ ಕೊಡುತ್ತೆ ಯಾವ್ದಕ್ಕೋಸ್ಕರ ಅಂದ್ರೆ ಏನ್ ಫುಡ್ ಪಾರ್ಕ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಮಾಡಿದ್ವಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವ್ದಾದ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಅಂದ್ರೆ ಈ ಫುಡ್ ಪಾರ್ಕ್ ಅನ್ನ ನಾವು ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತೆ ಅರಬ್ ಎಮಿರೇಟ್ ಇವ್ರ ಕೊಲಾಬ್ರೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಅನ್ನ ಮಾಡ್ತಿದೀವಿ. ಸೊ ಇವೇನಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾ, ಇಸ್ರೇಲ್, ಯುಎಇ ಮತ್ತೆ ಯುಎಸ್ ಅವ್ರ ಏನಪ್ಪಾ ಅಂದ್ರೆ ಒಂದು ಶೃಂಗಸಭೆಯನ್ನ ಮಾಡಿದ್ರು. ಯಾವಾಗ ಅಂದ್ರೆ ನಿನ್ನೆ ಥರ್ಸ್ಡೇ ಮಾಡಿದ್ರು. ಸೊ ಇದ್ರೊಳಗೆ ಏನಪ್ಪ ಅಂದ್ರೆ ಮೇನ್ ಅವರ ಇಂಟೆನ್ಷನ್ ಏನು ಮತ್ತೆ ಉದ್ದೇಶ ಏನಿತ್ತಪ್ಪ ಅಂದ್ರೆ ಪ್ರೈವೇಟ್ ಕ್ಯಾಪಿಟಲ್ ಅಥವಾ ಪ್ರೈವೇಟ್ ಇನ್ವೆಸ್ಟರ್ ಯಾರಿದ್ರಲ್ಲ ಅವ್ರನ್ನ ಏನಪ್ಪಾ ಅಂದ್ರೆ ಈ ಪ್ರೊಜೆಕ್ಟ್ ಗೆ ತರಬೇಕಂತ ಅವರ ಉದ್ದೇಶ ಆಗಿತ್ತು. ಇದ್ರ ಜೊತೆ ಜೊತೆಗೆ ಪ್ರೈವೇಟ್ ಪ್ರೊಜೆಕ್ಟರ್ ಪ್ರೈವೇಟ್ ಕ್ಯಾಪಿಟಲ್ ಏನಪ್ಪಾ ಅಂದ್ರೆ ವಾಟರ್, ಎನರ್ಜಿ, ಟ್ರಾನ್ಸ್ಪೋರ್ಟೇಶನ್, ಹೆಲ್ತ್, ಸ್ಪೇಸ್ ಮತ್ತೆ ಫುಡ್ ಸೆಕ್ಯೂರಿಟಿ ಒಳಗೂ ತರಬೇಕಂತ ಅವರು ಯೋಚನೆಯನ್ನ ನಡೆಸಿದ್ದಾರೆ. ಸೊ ನೋಡ್ರಿ ಜೊತೆಗೆ ಏನಪ್ಪಾ ಅಂದ್ರೆ ಇಸ್ರೇಲ್ ಮತ್ತೆ ಯುಎಸ್ ಪ್ರೈವೇಟ್ ಸೆಕ್ಟರ್ ಇದಾರಲ್ಲ ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಇನ್ವೈಟ್ ಮಾಡ್ತಾರೆ. ಯಾವ್ದಕ್ಕಂದ್ರೆ ಅವ್ರದೇನ್ ಎಕ್ಸ್ಪರ್ಟೀಸ್ ಇದೆ ಇನ್ ದ ಫೀಲ್ಡ್ ಆಫ್ ಇನೋವೇಷನ್, ಏನು ಆವಿಷ್ಕಾರ ಮಾಡಕ್ ಅವ್ರದೇನ್ ಎಕ್ಸ್ಪರ್ಟೀಸ್ ಇದೆಯಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಅಲವನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾವಲ್ಲ ಈ ಕ್ರಾಪ್ ಸೀಡ್ಸ್ ಏನಿದೆಯಲ್ಲ ಅದನ್ನ ಮ್ಯಾಕ್ಸಿಮೈಸ್ ಮಾಡಕ್ಕೆ ಮಾಡ್ತಿದ್ದಾರೆ. ಅಂದ್ರೆ ಏನು ನಿಮ್ಮ ಬೆಳೆ ಉತ್ಪನ್ನ ಬರುತ್ತಲ್ಲ ಅದ್ ನಿನ್ನ ಚೆನ್ನಾಗಕ್ಕೆ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಸೌತ್ ಏಷ್ಯಾದಲ್ಲಿ ಮತ್ತೆ ಮಿಡಲ್ ಈಸ್ಟ್ ಏಷ್ಯಾದಲ್ಲಿ ಏನಪ್ಪಾ ಅಂದ್ರೆ ಏನ್ ಫುಡ್ ಸೆಕ್ಯೂರಿಟಿ ಬೇಕಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ನೋಡ್ತಿದ್ದಾರೆ. ಸೊ ಮಿಡಲ್ ಈಸ್ಟ್ ಅಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಅವರು ಆಹಾರ ಧಾನ್ಯಗಳನ್ನ ಏನ್ ಮಾಡ್ಕೋತಾರೆ ಅಂದ್ರೆ ಇಂಪೋರ್ಟ್ ಮಾಡ್ಕೋತಾರೆ, ಅಂದ್ರೆ ಆಮದು ಮಾಡ್ಕೋತಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿರುವಂತಹ ಫುಡ್ ಸೆಕ್ಯೂರಿಟಿ ಮತ್ತೆ ಸೌತ್ ಈಸ್ಟ್ ಏಷ್ಯಾನಿಗೆ ಏನು ಫುಡ್ ಸೆಕ್ಯೂರಿಟಿ ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ ಇಂಡಿಯಾ ಏನ್ ಮಾಡುತ್ತಪ್ಪ ಅಂದ್ರೆ ಫೆಸಿಲಿಟೇಟ್ ಮಾಡುತ್ತೆ ಫಾರ್ಮರ್ ಇಂಟಿಗ್ರೇಷನ್ ಮಾಡಿ ಫುಡ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ. ಅಂದ್ರೆ ಈ ಫಾರ್ಮರ್ ನ ಒಂದು ಕಡೆ ಹೊಂದಾಣಿಕೆ ಮಾಡಿ ಅವ್ರ ಜೊತೆಗೆ ಅವ್ರ ಸಹಕಾರದೊಂದಿಗೆ ಏನಪ್ಪಾ ಅಂದ್ರೆ ಈ ಫುಡ್ ಪಾರ್ಕ್ಸ್ ಅನ್ನ ಸ್ಥಾಪನೆ ಮಾಡೋದು ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಯುಎಇ ಇದೆಯಲ್ಲ ಇಂಡಿಯಾದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡುತ್ತಂದ್ರೆ ಫುಡ್ ಪಾರ್ಕಿಗೋಸ್ಕರ ಅಂದ್ರೆ 2 ಬಿಲಿಯನ್ ಡಾಲರ್ ಅನ್ನ ಇನ್ವೆಸ್ಟ್ ಅನ್ನ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಫುಡ್ ವೇಸ್ಟ್ ಆಗುತ್ತಲ್ಲ ಅದನ್ನ ನಿಲ್ಸೋದು ಮತ್ತೆ ಸ್ಪಾಯ್ಲೇಜ್ ಅಂದ್ರೆ ಕೊಳತು ಹೋಗೋದನ್ನು ಕೂಡ ತಡೆಯೋದು ಇದ್ರ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾವ ತರನಾಗಿ ನೀವು ಫುಡ್ ಪಾರ್ಕ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅಥವಾ ಫಾರ್ಮರ್ಸ್ ಜೊತೆ ಈಗಾಗಲೇ ನೀವೇನಾದ್ರೂ ಮಾತಾಡಿದೀರಾ ಅಂತ ಕೇಳಿದಾಗ ಅಲ್ಲೇನ್ ಹೇಳಿದ್ರು ಅಂದ್ರೆ ಇಲ್ಲ ನಾವು ಇಲ್ಲಿವರೆಗೂ ಮಾತಾಡಿಲ್ಲ, ಬಟ್ ನಾವು ಯಾವಾಗ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಥವಾ ಜಾರಿಗೆ ತರ್ತೀವಲ್ಲ ಅವಾಗ ರೈತರೇ ನಮ್ಮ ಜೊತೆ ಸಂವಾದವನ್ನ ನಡೆಸಿ ಈ ಫುಡ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾವ್ದಾದ್ರು ರಾಜ್ಯ ಮುಂದೆ ಬಂದಿದೆಯಾ ಫುಡ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡಕ್ಕೆ ಅಥವಾ ಭೂಮಿ ಕೊಡಕಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ಮಧ್ಯಪ್ರದೇಶ್ ಮತ್ತೆ ಗುಜರಾತ್ ಇದೆಯಲ್ಲ ಅವು ಮುಂದೆ ಬಂದಿದೆ. ಯಾವ್ದಕ್ಕೋಸ್ಕರ ಅಂದ್ರೆ ಈ ಫುಡ್ ಪಾರ್ಕಿಗೋಸ್ಕರ ಏನ್ ಜಮೀನ್ ಬೇಕಲ್ಲ ಆ ಜಮೀನನ್ನ ಕೊಡೋದಕ್ಕೋಸ್ಕರ ಆ 2 ರಾಜ್ಯಗಳು ಈಗಾಗಲೇ ಮುಂದೆ ಬಂದಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಕೇರಳ ರಿಪೋರ್ಟ್ಸ್ ಇಂಡಿಯಾಸ್ ಫಸ್ಟ್ ಮಂಕಿ ಫಾಕ್ಸ್ ಕೇಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಮಂಕಿ ಫಾಕ್ಸ್ ಕೇಸ್ ಬಂದಿದೆ, ಅದು ಕೂಡ ಫಸ್ಟ್ ಅಲ್ಲಿ ಬಂದಿದೆ ಅಂದ್ರೆ ಕೇರಳದಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಸರಿ ಬಂದಿರೋದು ಏನಪ್ಪ ಅಂದ್ರೆ ಇವರೊಬ್ರು 35 ವರ್ಷದ ಯುವಕ ಯುಎ ಇಂದ ರಿಟರ್ನ್ ಆಗಿದ್ರು ಕೇರಳಕ್ಕೆ, ಅವರಲ್ಲಿ ಏನಪ್ಪ ಅಂದ್ರೆ ಈ ಕೇಸ್ ತಂದಿದ್ರೆ. ಹಾಗಾದ್ರೆ ನಾವು ಇದರಲ್ಲಿ ಏನ್ ಅನಾಲಿಸಿಸ್ ಮಾಡೋಣ ಅಂದ್ರೆ ಮಂಕಿ ಫಾಕ್ಸ್ ಅಂದ್ರೆ ಏನು, ಯಾಕೆ ಸ್ಟಡಿ ಮಾಡ್ಬೇಕು ಮತ್ತೆ ಇದರಿಂದ ಆಗುವಂತ ಕಾನ್ಸಿಕ್ವೆನ್ಸ್ ಏನು, ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ನೋಡ್ರಿ ಮಂಕಿ ಫಾಕ್ಸ್ ಇದೆಯಲ್ಲ ಇದರ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಗುಣಲಕ್ಷಣಗಳು ಯಾವ ತರ ಇರುತ್ತಂದ್ರೆ, ಸೊ ನೋಡ್ರಿ ಸ್ಮಾಲ್ ಫಾಕ್ಸ್ ಇನ ಏನು ಗುಣಲಕ್ಷಣಗಳು ಇದೆಯಲ್ಲ ಅದೇ ತರನಾದಂತ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಮಂಕಿ ಫಾಕ್ಸ್ ಅಲ್ಲಿ ಕೂಡ ನಿಮಗೆ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಟ್ರೋಪಿಕಲ್ ರೈನ್ ಫಾರೆಸ್ಟ್ ಇದೆಯಲ್ಲ ಆ ರೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಎಲ್ಲಂದ್ರೆ ಟ್ರೋಪಿಕಲ್ ರೈನ್ ಫಾರೆಸ್ಟ್ ರೀಸನ್ ಅಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ವೆಸ್ಟ್ ಮತ್ತೆ ಸೆಂಟ್ರಲ್ ಆಫ್ರಿಕಾದಲ್ಲಿ ಅಂದ್ರೆ ಪಶ್ಚಿಮ ಮತ್ತೆ ಕೇಂದ್ರ ಆಫ್ರಿಕಾದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಮಂಕಿ ಫಾಕ್ಸ್ ಅಂತ ಯಾಕೆ ಹೆಸರಿಟ್ಟು, ಯಾಕೆ ಇದಕ್ಕೆ ಮಂಕಿ ಫಾಕ್ಸ್ ಅಂತ ಹೆಸರಿಟ್ಟು ಅಂದ್ರೆ ಈ
ಈ ಪ್ರದೇಶದಲ್ಲಿ ಏನ್ ಮಂಕೀಸ್ ಇತ್ತಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ಫಾಕ್ಸ್ ಲೈಕ್ ಡಿಸೀಸ್ ಆಗಿ ಕಂಡು ಅದಕ್ಕೋಸ್ಕರ ಇದನ್ನ ಹೆಸರಿಟ್ರು ಅಂದ್ರೆ ಮಂಕಿ ಫಾಕ್ಸ್ ಅಂತ ಹೆಸರಿಟ್ರು. ಹಾಗಾದ್ರೆ ಫಸ್ಟ್ ಕೇಸ್ ಯಾವಾಗ ಡಿಟೆಕ್ಟ್ ಮಾಡಿದ್ರಪ್ಪ ಎಸ್ಪೆಷಲಿ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಕೇಸ್ ಬಂದ್ರು ಫಸ್ಟ್ ಕೇಸ್ ಅನ್ನ ಏನಪ್ಪಾ ಅಂದ್ರೆ 1958ರಲ್ಲಿ ಡಿಸ್ಕವರ್ ಮಾಡ್ತಾರೆ. ಸೊ ನೋಡ್ರಿ 1958ರಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಇದು ಈ ಪ್ರಾಣಿಗಳಿಂದ ಪ್ರಾಣಿಗೆ ಮಂಗಗಳಿಂದ ಮಂಗಗಳಿಗೆ ಹರಡ್ತಿರುತ್ತೆ. ಹಾಗಾದ್ರೆ ಇದ್ರ ಏನೇನು ಸಿಂಪ್ಟಮ್ಸ್ ಇದೆ ಅಂದ್ರೆ ಇದರ ಗುಣಲಕ್ಷಣಗಳು ಏನಂತ ನೋಡೋದಾದ್ರೆ, ಸೊ ನೋಡ್ರಿ ಈ ರೋಗ ಬಂದವ್ರಿಗೆ ಏನಪ್ಪಾ ಅಂದ್ರೆ ನಾರ್ಮಲಿ ಜ್ವರ ಬರುತ್ತೆ, ಜ್ವರ ಅಂದ್ರೆ ಫೀವರ್ ಬರುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸ್ಕಿನ್ ರ್ಯಾಶಸ್ ಆಗುತ್ತೆ. ಸ್ಕಿನ್ ರ್ಯಾಶಸ್ ಅಂದ್ರೆ ಯಾವ ತರಪ್ಪ ಅಂದ್ರೆ ಅವಾಗವಾಗ ನಿಮ್ಗೆ ಚರ್ಮವನ್ನ ತುರಿಸ್ಕೋಬೇಕನ್ಸುತ್ತೆ, ಆ ತರದ ರ್ಯಾಶಸ್ ಬರುತ್ತೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಲಿಂಪ್ ಸ್ವಾಲ್ವ್ ಆಗುತ್ತೆ, ಲಿಂಪ್ಸ್ ಇರುತ್ತಲ್ಲ ಅದು ಸ್ವಾಲ್ ಆಗುತ್ತೆ. ಸೊ ಲಿಂಪ್ಸ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ದುಗ್ಧ ಗ್ರಂಥಿ ಅಂತ ಇರುತ್ತೆ, ಅದೇನಾಗುತ್ತಪ್ಪ ಅಂದ್ರೆ ಉಬ್ಬುತ್ತೆ ಅಂತ ಹೇಳ್ಬೋದು. ಅದೇ ತರನಾಗಿ ನೋಡ್ರಿ ಫಸ್ಟ್ ಕೇಸ್ ಮನುಷ್ಯರಲ್ಲಿ ಎಲ್ಲಿ ಕಂಡು ಬಂತಪ್ಪ ಅಂದ್ರೆ ಯಾವ ದೇಶದಲ್ಲಿ ಕಂಡು ಬಂತು ಅಂದ್ರೆ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಬೋದಲ್ಲಿ ಕಂಡು ಬಂತು. ಡೆಮೋಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಬೋದಲ್ಲಿ ಏನಪ್ಪ ಅಂದ್ರೆ ಈ ಫಸ್ಟ್ ಕೇಸ್ ಕಂಡು ಬಂತು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೋಡ್ರಿ ಮನುಷ್ಯನಿಂದ ಮನುಷ್ಯನಿಗೆ ಕೂಡ ಹರಡುತ್ತಿದೆ. ಹಾಗಾದ್ರೆ ಮನುಷ್ಯನಿಂದ ಮನುಷ್ಯನಿಗೆ ಯಾವ ತರ ಹರಡುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ ಇದು ಹರಡ್ಬೇಕಾದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಇಂದ ಹರಡುತ್ತೆ. ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಈ ಉಗುಳು ಇರ್ಬೋದು ಅಥವಾ ರಕ್ತ ಇರ್ಬೋದು ಅಥವಾ ಯೂರಿನ್ ಇರ್ಬೋದು, ಇದ್ರ ಮೂಲಕ ಏನಪ್ಪ ಅಂದ್ರೆ ಇದು ಹರಡುತ್ತೆ. ಜೊತೆಗೆ ನೋಡ್ರಿ ಇದು ಇದು ಬಿಟ್ರೆ ಏನಪ್ಪಾ ಅಂದ್ರೆ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದ್ರೆ ನೀವು ಸೀನ್ದಾಗ ಏನು ಸಣ್ಣ ಸಣ್ಣ ಏರ್ ಡ್ರಾಪ್ಲೆಟ್ ಇರುತ್ತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂತ ಕರಿತೀವಿ. ಅದ್ರ ಮೂಲಕ ಕೂಡ ಏನಪ್ಪ ಅಂದ್ರೆ ಇದು ಹರಡುತ್ತೆ. ಹಾಗಾದ್ರೆ ಇದ್ರ ಇನ್ಕ್ಯುಬೇಷನ್ ಪೀರಿಯಡ್ ಎಷ್ಟಿದೆ ಅಂದ್ರೆ ನೋಡ್ರಿ, ಸೊ ಇನ್ಕ್ಯುಬೇಷನ್ ಪೀರಿಯಡ್ ಬಂದ್ರು 7-14 ದಿನ ಇರೋದು. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಒಂದು ರೋಗ ಬಂದು ಆ ರೋಗದ ಲಕ್ಷಣ ತಿಳಿಸುವಂತ ಟೈಮಿಗೆ ನಾವೇನಂತ ಕರಿತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದು ಎಷ್ಟಿದೆಯಪ್ಪ ಅಂದ್ರೆ 7-14 ದಿನ ಇದೆ. ಇದೇನಾಗಬಹುದಪ್ಪ ಅಂದ್ರೆ 5-21 ದಿನದವರೆಗೂ ಕಾಣಿಸ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಆ ವೈರಸ್ ನಮ್ಮ ದೇಹಕ್ಕೆ ಬಂದು ಅದರ ಲಕ್ಷಣಗಳನ್ನು ತೋರಿಸಕ್ ಬೇಕಾಗಿರುವಂತ ಸಮಯವನ್ನು ನಾವೇನಂತ ಕರಿತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಫರ್ಟಿಲಿಟಿ ರೇಟ್ ಇದೆ ಏನಿದೆ ಅಂದ್ರೆ ಇದು ಎಷ್ಟು ಡೇಂಜರ್ ಆಗಿದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಫರ್ಟಿಲಿಟಿ ರೇಟ್ ಏನಿದೆಯಪ್ಪ ಅಂದ್ರೆ 10% ಮಾತ್ರ ಇದೆ. ಅಂದ್ರೆ 10ರಲ್ಲಿ ಒಬ್ರು ಮಾತ್ರ ಏನಪ್ಪ ಅಂದ್ರೆ ಸಾಯ್ಬಹುದು, ಸಾಯ್ತಾರೆ ಅಂತ ಹೇಳಕ್ಕಾಗಲ್ಲ ಸಾಯ್ಬಹುದು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಯಂಗರ್ ಪೀಪಲ್ ಇರ್ತಾರಲ್ಲ ಅವರೇ ಇದ್ರಲ್ಲಿ ಏನಾಗ್ತಿದಾರೆ ಅಂದ್ರೆ ಜಾಸ್ತಿ ಸಾಯ್ತಿದ್ದಾರೆ. ಸೊ ಯಾರೆಲ್ಲ ಯುವಕರು ಇದಾರೆ ಎಸ್ಪೆಷಲಿ ಅವರೇ ಏನಾಗ್ತಿದಾರಪ್ಪ ಅಂದ್ರೆ ಮಂಕಿ ಫಾಕ್ಸ್ ವೈರಸ್ ಇಂದ ಸಾಯ್ತಾ ಇದಾರೆ. ಹಾಗಾದ್ರೆ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಈ ಸ್ಮಾಲ್ ಫಾಕ್ಸ್ ಗೆ ಏನ್ ಟ್ರೀಟ್ಮೆಂಟ್ ಇದೆಯಲ್ಲ ಅದೇ ಟ್ರೀಟ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ಮಂಕಿ ಫಾಕ್ಸ್ ಕೂಡ ಅಪ್ಲೈ ಆಗುತ್ತೆ. ಸ್ಮಾಲ್ ಫಾಕ್ಸ್ ಅಲ್ಲಿ ನಾವೇನ್ ಟ್ರೀಟ್ಮೆಂಟ್ ಅಪ್ಲೈ ಮಾಡ್ತೀವಲ್ಲ ಅದೇ ಇದಕ್ಕೆ ಅಪ್ಲೈ ಆಗುತ್ತೆ. ಇದಕ್ಕೇನಾದ್ರೂ ವ್ಯಾಕ್ಸಿನ್ ಇದೆಯಾ ಅಂದ್ರೆ, ಸೊ ನೋಡ್ರಿ ವ್ಯಾಕ್ಸಿನ್ ಬಂದ್ಬಿಟ್ಟು ಮಂಕಿ ಫಾಕ್ಸ್ ಗೆ ಈ ಸ್ಮಾಲ್ ಫಾಕ್ಸ್ ನ ವ್ಯಾಕ್ಸಿನ್ ಆದಂತ ವ್ಯಾಕ್ಸಿನಿಯ ವ್ಯಾಕ್ಸಿನ್ ಇದಕ್ಕೆ ಕೂಡ ಅಪ್ಲೈ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಮಂಕಿ ಫಾಕ್ಸ್ ಇದೆಯಲ್ಲ ಈಗೇನಾಗ್ತಿದೆಯಪ್ಪ ಅಂದ್ರೆ ಎಲ್ಲ ಕಡೆ ಹರಡ್ತಿದೆ. ಅದನ್ನ ಹರಡೋದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಫಸ್ಟ್ ಇದು ಕಂಡು ಬಂದಿದೆ ಅಂದ್ರೆ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಬೋದಲ್ಲಿ ಕಂಡುಬಿಡ್ತು, ಆಮೇಲೆ ಯುರೋಪಿಯನ್ ಯೂನಿಯನ್ ಹರಡ್ಕೊಡ್ತು, ಈಗೇನಪ್ಪ ಅಂದ್ರೆ ಇಂಡಿಯಾ ಕೂಡ ಲಗ್ಗೆ ಇಟ್ಟಿದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಕೂಡ ಬೇರೆ ಪ್ರದೇಶಗಳಿಗೆ ಹರಡಬಹುದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಮಂಕಿ ಫಾಕ್ಸ್ ವೈರಸ್ ಯಾವಾಗ ಬರುತ್ತಲ್ಲ ಅದಕ್ಕೆ ಆ ರಾಜ್ಯಗಳಿಗೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದವ್ರು ಗೈಡೆನ್ಸ್ ಕೊಟ್ಟಿದ್ರೆ ಆದಷ್ಟು ನೀವು ಟೆಸ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಅವ್ರನ್ನ ಐಸೋಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ದ ಗ್ರೇಟ್ ಒಮಿಷನ್ಸ್ ಆಫ್ ಕ್ರಾಪ್ ಡಿಸಬಿಲಿಟಿ ಪಾಲಿಸಿ ಡೇ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರೀಸೆಂಟ್ ಆಗಿ ಏನ್ ಡಿಸಬಿಲಿಟಿ ಪಾಲಿಸಿ ಬಂದಿದೆ ಅಂದ್ರೆ ವಿಕಲಚೇತನರಿಗೆ ಏನ್ ಪಾಲಿಸಿ ಬಂದಿದ್ರಲ್ಲ ಅದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಹಳೇದಿರೋದನ್ನೇ ಮುತ್ತ ಪುನಃ ಹೇಳಿದ್ದಾರೆ, ಏನು ಚೇಂಜಸ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನ ಬರ್ದವ್ರು ಯಾರಪ್ಪ ಅಂದ್ರೆ ಶಶಾಂಕ್ ಪಾಂಡೆ. ಸೊ ನೋಡ್ರಿ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಪರ್ಸನ್ ಅಂಡ್ ಡಿಸಬಿಲಿಟಿ ಇದೆಯಲ್ಲ ಅವ್ರು ರೀಸೆಂಟ್ ಆಗಿ ಹೊಸ ಡ್ರಾಫ್ಟ್ ಲೈನ್ ಹೇಳಿದ್ದಾರೆ. ಸೊ ನ್ಯಾಷನಲ್ ಪಾಲಿಸಿ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಸೊ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಈಗ ಪಬ್ಲಿಕ್ ಒಪಿನಿಯನ್ಸ್ ಗೆ ಓಪನ್ ಇಟ್ಟಿದ್ದಾರೆ. ಸೊ ಎಲ್ಲಿವರೆಗೆ ಅಂದ್ರೆ ಜುಲೈ 15 ವರೆಗೂ ನೀವ್ ಏನ್ ಮಾಡ್ಬೋದು ಅಂದ್ರೆ ಇವರಿಗೆ ನೀವು ಪಬ್ಲಿಕ್ ಒಪಿನಿಯನ್ ಕೊಡಬಹುದಾಗಿತ್ತು, ಈಗ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ನೋಡ್ರಿ ಇದ್ಯಾಕೆ ನ್ಯೂ ಪಾಲಿಸಿ ಏನಾಗಿದೆಯಪ್ಪ ಅಂದ್ರೆ ಹಳೆ ಪಾಲಿಸಿ ನ್ಯಾಷನಲ್ ಪಾಲಿಸಿ ಏನಿತ್ತಲ್ಲ 2006 ಇದು ರಿಪ್ಲೇಸ್ಮೆಂಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಂಡಿಯಾ ಈಗ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು ಕಡೆ ಸಿಗ್ನೇಟರಿ ಆಗಿರೋದ್ರಿಂದ ಈ ಪಾಲಿಸಿ ತಗೊಂಬರೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಯಾವ್ಯಾವ್ದಪ್ಪ ಅಂತಂದ್ರೆ, ಸೊ ನೋಡ್ರಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಇಂಡಿಯಾ ಸಿಗ್ನೇಟರಿ ಆಗಿದೆ. ಅದಾದ್ಮೇಲೆ ಸೊ ಈ ಹೊಸ ಲೆಜಿಸ್ಲೇಷನ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ
ಈಗೇನ್ ಮುಂಚೆ 2006 ಏನಿತ್ತಪ್ಪ ಅಂದ್ರೆ ಕೇವಲ 7 ಇತ್ತಲ್ಲ ಡಿಸಬಿಲಿಟೀಸ್, ಅದನ್ನ ಈಗ ಏನ್ ಮಾಡಿದ್ರ ಅಂದ್ರೆ 21ಕ್ಕೆ ಏರ್ಸಿದ್ದಾರೆ. ಜೊತೆಗೆ ನೋಡ್ರಿ ನಾವ್ ಯಾವ್ಯಾವ್ದಕ್ಕೆ ಸಿಗ್ನೇಟರೀಸ್ ಇದೀವಿ ಅಂದ್ರೆ ಅದ್ರ ಜೊತೆಗೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಜೊತೆಗೆ ನಾವ್ ಯಾವ್ಯಾವ್ದಕ್ಕೆ ಸಿಗ್ನೇಟರೀಸ್ ಇದೀವಿ ಅಂದ್ರೆ ಏಷ್ಯಾ ಅಂಡ್ ಸ್ಪೆಸಿಫಿಕ್ ಡಿಕೇಡ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ 2013-22. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ ಚೈನ್ ಕಮಿಟ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನ ನೋಡ್ರಿ ಯಾವ್ದ್ರ ಅಂಡರ್ ಪ್ರಿಪೇರ್ ಮಾಡಿದ್ರಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಮತ್ತೆ ಸ್ಪೆಸಿಫಿಕ್, ಇದ್ರ ಅಂಡ್ರೆ ಏನಪ್ಪಾ ಅಂದ್ರೆ ಇದನ್ನ ಪ್ರಿಪರೇಷನ್ ಅನ್ನ ಮಾಡಿದ್ರು. ಜೊತೆಗೆ ನೋಡ್ರಿ ಇದೇನ್ ಹೇಳತ್ತಪ್ಪ ಅಂದ್ರೆ 10 ಗೋಲ್ ಅನ್ನ ಹೇಳುತ್ತೆ. ಏನಂದ್ರೆ ಏಷ್ಯಾ ಸ್ಪೆಸಿಫಿಕ್ ಕಂಟ್ರೀಸ್ ಏನ್ ಮಾಡ್ಬೇಕಂದ್ರೆ ಇನ್ಕ್ಲೂಷನ್ಸ್ ಮಾಡ್ಬೇಕು, ಯಾವ ತರ ಡಿಸೇಬಲ್ಡ್ ಪರ್ಸನ್ಸ್ ನ ಇನ್ಕ್ಲೂಷನ್ಸ್ ಮಾಡ್ಬೇಕಂತ ಹೇಳುತ್ತೆ. ಜೊತೆಗೆ ನೋಡ್ರಿ ಅವ್ರನ್ನ ನೀವೇನ್ ಮಾಡ್ಬೇಕಂದ್ರೆ ಎಂಪವರ್ಮೆಂಟ್ ಮಾಡ್ಬೇಕು. ಸೊ ಅವರ ಡಿಸಬಿಲಿಟಿ ಏನಿದೆ ಅದು ಹೋಗ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 2030 ನೀವು ಸುಸ್ಥಿರ ಅಭಿವೃದ್ಧಿಯನ್ನ ಹೊಂದ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಪ್ಪಾ ಅಂದ್ರೆ ಈ ಕನ್ವೆನ್ಷನ್ ಇಂದ ಏನಾಗಿದೆ ಅಂದ್ರೆ ಈ ಡಿಸಬಿಲಿಟಿ ಇತ್ತಲ್ಲ ಅದೇನಾಗಿದೆ ಅಂದ್ರೆ ಜಸ್ಟ್ ಇಂಡಿವಿಜುವಲ್ ಇಂದ ಈಗ ಸೊಸೈಟಿ ಕಡೆ ಚೇಂಜ್ ಆಗಿದೆ. ಅಂದ್ರೆ ಮೊದಲು ನಾವು ಬರೀ ಒಬ್ಬರನ್ನ ಮಾತ್ರ ಕನ್ಸಿಡರ್ ಮಾಡ್ತಿದ್ವಿ, ಈಗ ಓವರ್ ಆಲ್ ಸೊಸೈಟಿನ ಕನ್ಸಿಡರ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಪ್ರಿನ್ಸಿಪಲ್ ಡ್ರಾಫ್ಟ್ ಪಾಲಿಸಿ ಏನ್ ತಂದಿದ್ರಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಇನ್ಕ್ಲೂಷನ್ ಮಾಡಿದ್ದಾರೆ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿನ. ಅವರಿಗೊಂದು ಮೆಕಾನಿಸಮ್ ಮಾಡಿದ್ದಾರೆ. ಸೊ ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಸೊಸೈಟಿ ಒಳಗೆ ಫುಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈ ಡಿಟೇಲ್ಡ್ ಕಮಿಟ್ಮೆಂಟ್ ಏನಿದೆ ಅಥವಾ ಡಾಕ್ಯುಮೆಂಟ್ ಏನಿದೆ ಅದು ಯಾವ್ದಕ್ಕೆ ಕೊಡುತ್ತಪ್ಪ ಅಂದ್ರೆ ಎಲ್ಲೆಲ್ಲಿ ಎಂಪವರ್ಮೆಂಟ್ ಮಾಡುತ್ತಂದ್ರೆ ನೋಡ್ರಿ ಎಜುಕೇಶನ್, ಹೆಲ್ತ್, ಸ್ಕಿಲ್, ಆಮೇಲೆ ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್, ಸ್ಪೋರ್ಟ್ಸ್ ಅಂಡ್ ಕಲ್ಚರ್, ಸೋಷಿಯಲ್ ಸೆಕ್ಯೂರಿಟಿ, ಆಕ್ಸೆಸಿಬಿಲಿಟಿ ಮತ್ತೆ ಅದರ್ ಇನ್ಸ್ಟಿಟ್ಯೂಷನ್ ಮೆಕಾನಿಸಮ್ಸ್ ನ ಇದು ಕೊಟ್ಟಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಈ ಡಿಸೇಬಲ್ ಪವರ್ ಏನ್ ಮಾಡೋದಂದ್ರೆ ಎಂಪವರ್ಮೆಂಟ್ ಮಾಡೋದು. ಯಾವ್ಯಾವ್ದ್ರೊಳಗಂದ್ರೆ ಎಜುಕೇಶನ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಎಂಪ್ಲಾಯ್ಮೆಂಟ್, ಅದಾದ್ಮೇಲೆ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಒಳಗೆ, ಸೋಷಿಯಲ್ ಸೆಕ್ಯೂರಿಟಿ ಒಳಗೆ, ಆಕ್ಸೆಸಿಬಿಲಿಟಿ ಮತ್ತೆ ಅದರ್ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ ಒಳಗೆ ಎಂಪವರ್ಮೆಂಟ್ ಮಾಡೋದು. ಬಟ್ ಇವರೇನ್ ಹೊಸ ಡ್ರಾಫ್ಟ್ ಪಾಲಿಸಿ ತಂದಿದ್ರಲ್ಲ ಅದೇನಾಗಿದೆ ಅಂದ್ರೆ ಪೊಲಿಟಿಕಲ್ ಅಪ್ಲಿಟ್ಮೆಂಟ್ ಅಥವಾ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮಾಡಕ್ಕೆ ಡಿಸಬಿಲಿಟಿ ಪರ್ಸನ್ ಗೆ ಯಾವುದೇ ತರಹದ ಮೆಕಾನಿಸಮ್ ನ ತಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಟಿಕಲ್ 29 ಆಫ್ ಕನ್ವೆನ್ಷನ್ ಆನ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಮ್ಯಾಂಡೇಟ್ ಏನ್ ಹೇಳುತ್ತಪ್ಪ ಅಂದ್ರೆ ಸ್ಟೇಟ್ಸ್ ಪಾರ್ಟೀಸ್ ಶುಡ್ ಎನ್ಶೋರ್ ದಟ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಕ್ಯಾನ್ ಎಫೆಕ್ಟಿವ್ಲಿ ಅಂಡ್ ಫುಲ್ಲಿ ಪಾರ್ಟಿಸಿಪೇಟ್ ಇನ್ ಪೊಲಿಟಿಕಲ್ ಅಂಡ್ ಪಬ್ಲಿಕ್ ಲೈಫ್ ಆನ್ ಅಂಡ್ ಈಕ್ವಲ್ ಬೇಸಿಸ್ ವಿತ್ ಅದರ್ಸ್ ಡೈರೆಕ್ಟ್ಲಿ ಥ್ರೂ ದ ಫ್ರೀಲಿ ಚೂಸನ್ ಬೈ ದ ರೆಪ್ರೆಸೆಂಟೇಟಿವ್. ಸೊ ಆರ್ಟಿಕಲ್ 29 ಏನ್ ಹೇಳ್ತಪ್ಪ ಅಂದ್ರೆ ಕನ್ವೆನ್ಷನ್ ಆನ್ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇದೇನಪ್ಪ ಅಂದ್ರೆ ಯಾವ ರಾಜ್ಯ ಸರ್ಕಾರ ಇರ್ತಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಇದೊಂದು ಕೆಲಸ ಏನಪ್ಪ ಅಂದ್ರೆ ಡಿಸೇಬಲ್ ಪರ್ಸನ್ ಏನಿದಾರಲ್ಲ ಅವರು ಕೂಡ ಏನಪ್ಪ ಅಂದ್ರೆ ನಾರ್ಮಲ್ ಪರ್ಸನ್ ಜೊತೆ ನಾರ್ಮಲ್ ಪರ್ಸನ್ ತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಪೊಲಿಟಿಕಲ್ ಕ್ಯಾಂಪೇನ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ಬೇಕು. ಅಂದ್ರೆ ಅವರು ಕೂಡ ಪೊಲಿಟಿಕ್ಸ್ ಗೆ ಬರಬೇಕಂತ ಅವರು ಹೇಳ್ತಾರೆ. ಈಕ್ವಲ್ ರೈಟ್ಸ್ ಅವ್ರಿಗೂ ಕೂಡ ಕೊಡ್ಬೇಕಂತ ಹೇಳ್ತಿದ್ದಾರೆ. ಯಾವುದೇ ತರನಂತ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನೋಡ್ರಿ ಏಷ್ಯಾ ಸ್ಪೆಸಿಫಿಕ್ ಕ್ಯಾಟಗರೀಸ್ ಇದೆಲ್ಲ ಇನ್ಕೇನ್ ಕಮಿಟ್ಮೆಂಟ್ ಅದರೊಳಗೂ ಕೂಡ ಏನ್ ಹೇಳುತ್ತಂದ್ರೆ ಅವರು ಕೂಡ ಪ್ರಮೋಟ್ ಮಾಡ್ತಾರೆ ಏನಪ್ಪ ಅಂದ್ರೆ ಈ ಪೊಲಿಟಿಕಲ್ ಪ್ರೊಸೆಸ್ ಒಳಗೆ ಮತ್ತೆ ಡಿಸಿಷನ್ ಮೇಕಿಂಗ್ ಒಳಗೆ ಡಿಸಬಿಲಿಟಿ ಪರ್ಸನ್ ಬರೋದನ್ನ ಅವರು ಕೂಡ ಪ್ರಮೋಷನ್ ಅನ್ನ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ 2016 ಅದು ಕೂಡ ಏನ್ ಹೇಳುತ್ತಂದ್ರೆ ಇದೇ ನಾವು ನ್ಯೂ ಗೈಡ್ ಲೈನ್ಸ್ ಇದೀವಲ್ಲ ಇದು ಇದ್ರ ಬೌಂಡ್ರಿ ಒಳಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಾದ್ರೂ ಡಿಸ್ಕ್ರಿಮಿನೇಷನ್ ಕಂಡು ಬಂದ್ರೆ ಈ ಆಕ್ಟ್ ಒಳಗೆ ಅದನ್ನೇನಾದ್ರೂ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಶುಡ್ ನಾಟ್ ಬಿ ಅಲೌಡ್. ಯಾಕಂದ್ರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಅವರ ಫಂಡಮೆಂಟಲ್ ರೈಟ್ ಇದೆ ಮತ್ತೆ ಹ್ಯೂಮನ್ ರೈಟ್ಸ್ ಇದೆ ಫುಲ್ಲಿ ಪೊಲಿಟಿಕಲ್ ಆಗಿ ಪಾರ್ಟಿಸಿಪೇಟ್ ಮಾಡಕಂತ ಅವರು ಹೇಳ್ತಿದ್ದಾರೆ. ಈಗೇನಿದೆಯಲ್ಲ ಈ ಪೊಲಿಟಿಕಲ್ ಎಂಪವರ್ಮೆಂಟ್ ಮಾಡೋದು ಎಸ್ಪೆಷಲಿ ಯಾರಪ್ಪ ಅಂದ್ರೆ ಡಿಸೇಬಲ್ ಪವರ್ಸ್ ಅನ್ನ ಮತ್ತೆ ಅವ್ರನ್ನ ಇನ್ಕ್ಲೂಷನ್ ಮಾಡೋದು ಇದು ಏನಪ್ಪಾ ಅಂದ್ರೆ ಇಂಡಿಯನ್ ಡೆಮೋಕ್ರೆಟಿಕ್ ಡಿಸ್ಕಷನ್ ಒಳಗೆ ಇದು ಯಾವುದೇ ಸರಿ ಬಂದಿಲ್ಲ. ಇಂಡಿಯನ್ ಯಾವುದೇ ಪೊಲಿಟಿಕಲ್ ಪಾರ್ಟಿ ಕೂಡ ಇದಕ್ಕೆ ಕಮಿಟ್ಮೆಂಟ್ ಅನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಡಿಸೇಬಲ್ಡ್ ಪರ್ಸನ್ಸ್ ಫ್ರಮ್ ಪೊಲಿಟಿಕಲ್ ಇದೆಯಲ್ಲ ಅವ್ರನ್ನ ಯಾಕೆ ಬಿಡ್ತಿದ್ದಾರೆ ಅಂದ್ರೆ ಬಹಳ ಬಹಳ ಇನ್ಸ್ಟೆಂಟ್ ಅಲ್ಲಿ ಬೇರೆ ಬೇರೆ ಕಡೆ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಾರ್ ಇನ್ಸ್ಟೆಂಟ್ ನೋಡ್ರಿ ಡಿಸೇಬಲ್ಡ್ ಪರ್ಸನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ವೋಟಿಂಗ್ ಟೈಮ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಗೆ. ಏನಪ್ಪಾ ಅಂದ್ರೆ ನಮಗೆ ಕೆಲವೊಂದಿಷ್ಟು ಬ್ಯಾರಿಯರ್ಸ್ ಇದೆ ಹಾಗಾಗಿ ನಾವೇನಪ್ಪಾ ಅಂದ್ರೆ ಈ ವೋಟಿಂಗ್ ಪ್ರೊಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಾರ್ ಇನ್ಸ್ಟೆಂಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಆಕ್ಸೆಸಿಬಿಲಿಟಿ ಆಗಲ್ಲ, ಇನ್ ಆಕ್ಸೆಸಿಬಿಲಿಟಿ ಆಗುತ್ತೆ ಯಾವ್ದ್ರೊಳಗಂದ್ರೆ ವೋಟಿಂಗ್ ಪ್ರೊಸೆಸ್ ಒಳಗೆ ಅಂತ ಹೇಳ್ತಾರೆ. ಜೊತೆಗೇನಪ್ಪ ಅಂದ್ರೆ ಅವರಿಗೆ ಲೋಕಲ್, ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಪ್ರೆಸೆಂಟೇಷನ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಗ್ರೌಂಡ್ ರಿಯಾಲಿಟೀಸ್ ಏನಿದೆ ಮತ್ತೆ ಏನ್ ಡಾಟಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಗ್ರೌಂಡ್ ರಿಯಾಲಿಟೀಸ್ ಒಳಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಸೆಕ್ಷನ್ 11 ಏನ್ ಹೇಳುತ್ತಂದ್ರೆ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಒಳಗೆ ಏನ್ ಹೇಳುತ್ತಂದ್ರೆ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಅವ್ರೇನ್ ಮಾಡ್ತಾರಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಗ್ಲಿ
ಅವ್ರೇನ್ ಹೇಳ್ತಾರೆ ಅಂದ್ರೆ ಪೋಲಿಂಗ್ ಸ್ಟೇಷನ್ ಅಂದ್ರೆ ಎಲ್ಲಿ ನೀವು ವೋಟ್ ಹಾಕ್ತೀವಲ್ಲ ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಸೇಬಲ್ಡ್ ಪರ್ಸನ್ಸ್ ಗೆ ಏನೇನ್ ಆಕ್ಸೆಸ್ ಬೇಕಲ್ಲ ಅದನ್ನೆಲ್ಲ ನೀವು ರೆಡಿ ಮಾಡ್ಕೊರಿ ಅಂತ ಆಲ್ರೆಡಿ ಪೋಲಿಂಗ್ ಸ್ಟೇಷನ್ ಗೆ ಹೇಳಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಅವರು ನೆಸೆಸಿಟಿ ಏನ್ ಮಾಡಲ್ಲ ಅಂದ್ರೆ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಆ ಅರೇಂಜ್ಮೆಂಟ್ ಅನ್ನ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗದಿಂದ ನಿರ್ದೇಶನ ಬಂದ್ರೂ ಕೂಡ ಅವರು ಅಲ್ಲಿ ಆಸಕ್ತಿ ತೋರಿಸಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಪೋಲಿಂಗ್ ಸ್ಟೇಷನ್ ಹೋದಾಗ ಈ ಕಣ್ಕಾಣದವ್ರಿಗೆ ಏನಪ್ಪಾ ಅಂದ್ರೆ ಬ್ರೈಲ್ ಲಿಪಿ ಮೂಲಕ ಅವರು ವೋಟಿಂಗ್ ಅನ್ನ ಮಾಡ್ತಾರೆ. ಆ ತರದ ಬ್ರೈಲ್ ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಎಲ್ಲ ಬ್ರೈಲ್ ಬ್ಯಾಲೆಟ್ ಬಾಕ್ಸ್ ಎಲ್ಲ ಅಂದ್ರೆ ಅವ್ರಿಗೆ ವೋಟಿಂಗ್ ಮಾಡಕ್ ಹೆಲ್ಪ್ ಆಗ್ಲಿ ಅಂತೇಳಿ ಏನ್ ಡಿಸೇಬಲ್ಡ್ ಪರ್ಸನ್ಸ್ ಬೇಕಲ್ಲ ಆ ತರದ ಸಿಸ್ಟಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಂದ್ ಟೈಮ್ ಏನಾಗುತ್ತಪ್ಪ ಅಂದ್ರೆ ಈ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ವೀಲ್ ಚೇರ್ ಸಹ ಇರಲ್ಲ. ಅಂದ್ರೆ ಪೋಲಿಂಗ್ ಸ್ಟೇಷನ್ ಹೋದಾಗ ನೀವು ವೋಟ್ ಮಾಡಕ್ಕೆ ಯಾರಾದ್ರೂ ಕಾಲಿಲ್ದವ್ರು ಹೋದ್ರೆ ಅವ್ರಿಗೆ ವೀಲ್ ಚೇರ್ ಸಹ ವೀಲ್ ಚೇರ್ ಫೆಸಿಲಿಟಿ ಸಹ ಇರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಪಾರ್ಟಿಸಿಪೇಷನ್ ಏನಿರುತ್ತೋ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪೊಲಿಟಿಕಲ್ ಪಾರ್ಟೀಸ್ ಏನಿದೆಯಲ್ಲ ಇಂಡಿಯಾದಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಡಿಸೇಬಲ್ ಪರ್ಸನ್ಸ್ ನ ಒಂದು ಲಾರ್ಜ್ ಗ್ರೂಪ್ ಆಗಿ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಒಂದು ಲಾರ್ಜ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಏನ್ ನೀಡಬೇಕಲ್ಲ ಅದನ್ನ ಅಡ್ರೆಸ್ ಮಾಡ್ತಾರೆ. ಸೊ ಅದನ್ನ ಅವರು ಕನ್ಸಿಡರ್ ಮಾಡ್ತಿಲ್ಲ. ಜೊತೆಗೆ ನೋಡ್ರಿ ಈ ಡಿಸೇಬಲ್ಡ್ ಪರ್ಸನ್ ಡಾಟಾ ಇಲ್ಲದೆ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಎಷ್ಟು ಜನ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ವಿಕಲಚೇತನ ವ್ಯಕ್ತಿಗಳಿದ್ದಾರೆ ಅಂತ ಗೊತ್ತಾಗಲ್ಲ. ಅದರಿಂದ ಅವ್ರ ಸಮಸ್ಯೆ ಏನಿದೆ ಮತ್ತೆ ಯಾವ ತರನಾಗಿ ಅದನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈ ಡಿಸೇಬಲ್ಡ್ ಪರ್ಸನ್ ಗೆ ಪಾರ್ಟಿ ಮೀಟಿಂಗ್ ಅಲ್ಲಿ ಯಾವುದೇ ತರನಂತ ಸ್ಪೇಸ್ ಇರಲ್ಲ. ಆಮೇಲೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಯಾವುದೇ ತರನಂತ ಆಕ್ಸೆಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದ ಏನಪ್ಪಾ ಅಂದ್ರೆ ಡಿಸೇಬಲ್ಡ್ ಪರ್ಸನ್ಸ್ ಏನ್ ವೋಟಿಂಗ್ ಮಾಡ್ಬೇಕಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್. ಏನಿದೆ ಇನ್ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂದ್ರೆ, ಸೊ ನಮ್ ಕಾನ್ಸ್ಟಿಟ್ಯೂಷನಲ್ ಮೇಕರ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಯೋಚನೆ ಮಾಡಿದ್ರು. ಅವ್ರೇನ್ ಯೋಚನೆ ಮಾಡಿದ್ರು ಅಂದ್ರೆ, ಸೊ ನೋಡ್ರಿ ಈಗ ರಿಸರ್ವೇಷನ್ ಕೊಟ್ಟಿದ್ರಲ್ಲ ಯಾರಿಗೆಲ್ಲ ರಿಸರ್ವೇಷನ್ ಕೊಟ್ಟಿದ್ರಪ್ಪ ಅಂದ್ರೆ ಈಗ ಪರ್ಟಿಕ್ಯುಲರ್ಲಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಅವರಿಗೆ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಅವಾಗ ರಿಸರ್ವೇಷನ್ ಕೊಡ್ಬೇಕಾದ್ರೆ ಅವ್ರೇನ್ ಥಿಂಕ್ ಮಾಡಿದ್ರು ಅಂದ್ರೆ ಈ ರೆಪ್ರೆಸೆಂಟೇಷನ್ ಇದ್ರೆ ಏನಾಗತ್ತಪ್ಪ ಅಂದ್ರೆ ರಿಸರ್ವೇಷನ್ ರೆಪ್ರೆಸೆಂಟೇಷನ್ ಬರ್ಬೇಕಂದ್ರೆ ನಾವು ರಿಸರ್ವೇಷನ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಆಗಿರೋ ಟೈಮ್ ಅಲ್ಲಿ ಎಸ್ ಸಿ ಎಸ್ ಟಿ ಅವ್ರು ರಿಸರ್ವೇಷನ್ ಎಸ್ ಸಿ ಎಸ್ ಟಿ ಜನಾಂಗದವ್ರು ಏನ್ ಇದ್ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ರಲ್ಲ ಅವ್ರು ತುಂಬಾ ಕಮ್ಮಿ ಇದ್ರು. ಅದಕ್ಕೋಸ್ಕರ ನಾವು ಇಷ್ಟು ನಂಬರ್ ಸೀಟ್ಸ್ ಎಸ್ ಸಿ ಎಸ್ ಟಿ ಅವ್ರಿಗೆ ರಿಸರ್ವ್ ಇಟ್ರೆ ಏನಾಗುತ್ತಂದ್ರೆ ಅವರ ಕಮ್ಯುನಿಟಿ ಅವರಲ್ಲಿ ರಿಸರ್ವೇಷನ್ ಅಲ್ಲಿ ಬಂದು ಏನ್ ಮಾಡ್ತಾರೆ ಅಂದ್ರೆ ರೆಪ್ರೆಸೆಂಟೇಷನ್ ಮಾಡ್ತಾರೆ ಅಂದ್ರೆ ಪ್ರತಿನಿಧಿಸ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅವರ ಸಮಸ್ಯೆಗಳು ಏನಿದೆ ಪರ್ಟಿಕ್ಯುಲರ್ಲಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಅವ್ರ ಏನ್ ಸಮಸ್ಯೆ ಇದೆಯಲ್ಲ ಅದನ್ನ ಬಗೆಹರಿಸಬಹುದು. ಆ ತರನಾದಂತ ರಿಸರ್ವೇಷನ್ ಅನ್ನ ಏನ್ ಮಾಡಿಲ್ಲಪ್ಪ ಅಂದ್ರೆ ಈ ಡಿಸೇಬಲ್ಡ್ ಪರ್ಸನ್ಸ್ ಕೊಟ್ಟಿಲ್ಲ. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಡಿಸೇಬಲ್ಡ್ ಪರ್ಸನ್ಸ್ ಗೆ ಈ ತರದ ರಿಸರ್ವೇಷನ್ ಅನ್ನ ಕೊಟ್ಬಿಟ್ಟಿದ್ರೆ ಏನಾಗಿತ್ತು ಅಂದ್ರೆ, ಸೊ ಅವರು ಕಮ್ಯುನಿಟಿಯಿಂದ ಯಾರು ಬರ್ತಾರಲ್ಲ ಅಂದ್ರೆ ಯಾರು ಡಿಸೇಬಲ್ಡ್ ಪರ್ಸನ್ ಕ್ಯಾಟಗರಿಯಿಂದ ಯಾರು ಬರ್ತಾರಲ್ಲ ಅವರಿಗೋಸ್ಕರ ಏನು ಕಾನೂನುಗಳು ಬರ್ಬೇಕಲ್ಲ ಅದನ್ನ ಅವರು ಜಾರಿಗೆ ತರ್ತಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಸಾಧನಾ ಗುಪ್ತಾ ಇದಾರಲ್ಲ ಇವರೊಬ್ಬರೇ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಪೊಲಿಟಿಕಲ್ ಡಿಸ್ಕೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಸೇಬಲ್ ಪರ್ಸನ್ ಆಗಿ ಎಲೆಕ್ಟ್ ಆಗಿದ್ದು ಅಂತ ಹೇಳ್ತಿದ್ದಾರೆ. ಇಂಡಿಪೆಂಡೆಂಟ್ ಆಫ್ ಇಂಡಿಯಾದಲ್ಲಿ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ ಬಿಟ್ರೆ ಮತ್ತಾವುದೇ ಪರ್ಸನಾಲಿಟೀಸ್ ಕಾಣ್ತಿಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಡಿಸೇಬಲ್ ಕ್ಯಾಟಗರಿ ಪರ್ಸನಾಲಿ ಕ್ಯಾಟಗರಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಕೆಲವೊಂದು ಸ್ಟೇಟ್ ಆಲ್ರೆಡಿ ಏನಪ್ಪಾ ಅಂದ್ರೆ ಇನಿಷಿಯೇಟಿವ್ಸ್ ತಗೊಂಡಿದೆ. ಅಂತದ್ರಲ್ಲಿ ಫಸ್ಟ್ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗರ್. ಛತ್ತೀಸ್ಗರ್ ಏನ್ ಮಾಡಿದ್ರೆ ಅಂದ್ರೆ ಅವರ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ ಇಷ್ಟು ಸೀಟ್ಸ್ ನ ನೀವ್ ಏನ್ ಮಾಡ್ಬೇಕಂದ್ರೆ ಈ ಕ್ಯಾಟಗರಿಯಿಂದ ಎಲೆಕ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅಟ್ ಲೀಸ್ಟ್ ಒಂದು ಪರ್ಸನ್ ಆದ್ರೆ ಏನಪ್ಪಾ ಅಂದ್ರೆ ಆ ಕ್ಯಾಟಗರಿ ಒಳಗೆ ಡಿಸೇಬಲ್ ಕ್ಯಾಂಡಿಡೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಪಂಚಾಯತಿಗೆ ಒಂದು ಡಿಸೇಬಲ್ ಕ್ಯಾಂಡಿಡೇಟ್ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇನ್ ಕೇಸ್ ಅದು ಕೂಡ ಆಗ್ಲಿಲ್ಲಪ್ಪ ಅಂದ್ರೆ ಅವಾಗ ಏನ್ ಮಾಡ್ತಾರಂದ್ರೆ ಅಲ್ಲಿ, ಸೊ ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಡಿಸೇಬಲ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ನಾಮಿನೇಟ್ ಮಾಡ್ತಾರೆ ಯಾವ್ದಕ್ಕಂದ್ರೆ ಪಂಚಾಯತಿಗೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಡಿಸೇಬಲ್ ಪರ್ಸನ್ಸ್ ಯಾರಿದಾರಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಹೊಸ ಪಾಲಿಸಿದ ಗೋಲ್ ಏನಪ್ಪಾ ಉದ್ದೇಶ ಏನಪ್ಪಾ ಅಂದ್ರೆ ಇನ್ಕ್ಲೂಸಿವ್ನೆಸ್ ಮತ್ತೆ ಎಂಪವರ್ಮೆಂಟ್ ಅಂದ್ರೆ ಎಲ್ಲರನ್ನು ಕೂಡಿಸ್ಕೊಳ್ಳೋದು ಮತ್ತೆ ಅವ್ರ ಏನ್ ಮಾಡೋದಪ್ಪ ಅಂದ್ರೆ ಎಂಪವರ್ ಮಾಡೋದಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಫೋರ್ ಪ್ರೊನಾಂಗ್ ಅಪ್ರೋಚ್ ಇದೆ ಈ ಪಾಲಿಸಿಯಲ್ಲಿ. ಏನೇನು ಅಪ್ರೋಚ್ ಇದೆ ಅಂತ ನೋಡೋದಾದ್ರೆ ಫಸ್ಟ್ ಅಪ್ರೋಚ್ ಬಂದ್ ನೋಡ್ರಿ ಬಿಲ್ಡಿಂಗ್ ದ ಕೆಪಾಸಿಟಿ ಆಫ್ ಡಿಸೇಬಲ್ಡ್ ಪೀಪಲ್ ಆರ್ಗನೈಸೇಷನ್ ಅಂಡ್ ಎಂಪವರಿಂಗ್ ದೇರ್ ಮೆಂಬರ್ಸ್ ಥ್ರೂ ಟ್ರೈನಿಂಗ್ ಇನ್ ಎಲೆಕ್ಟ್ರಾಲ್ ಸಿಸ್ಟಮ್ ಗೌರ್ಮೆಂಟ್ ಸ್ಟ್ರಕ್ಚರ್ ಬೇಸಿಕ್ ಅಂಡ್ ಆರ್ಗನೈಸೇಷನ್ ಅಂಡ್ ಅಡ್ವೊಕೇಸಿ ಸಿಸ್ಟಮ್. ಸೊ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಏನ್ ಮಾಡೋದಂದ್ರೆ ಡಿಸೇಬಲ್ಡ್ ಪರ್ಸನ್ಸ್ ಯಾರಿದಾರಲ್ಲ ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಪಿಕ್ ಮಾಡೋದು. ಅವರಿಗೋಸ್ಕರ ಏನಂದ್ರೆ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡೋದು, ಅವರನ್ನ ಟ್ರೈನ್ ಮಾಡೋದು. ಯಾವ್ದ್ರೊಳಗಂದ್ರೆ ಎಲೆಕ್ಟ್ರೋಲರ್ ಸಿಸ್ಟಮ್ ಒಳಗೆ, ಗೌರ್ಮೆಂಟ್ ಸ್ಟ್ರಕ್ಚರ್ ಅಂದ್ರೆ ಸರ್ಕಾರದ ಸ್ಟ್ರಕ್ಚರ್ ಏನಿದೆ ಅದರೊಳಗೆ, ಮತ್ತೆ ಬೇಸಿಕ್ ಆರ್ಗನೈಸೇಷನ್ ಮತ್ತೆ ಅಡ್ವೊಕೇಸಿ ಸ್ಕಿಲ್ ನ ಅವ್ರಿಗೆ ಕೊಡೋದು. ಇದು ಒಂದೇ ಹೆಜ್ಜೆ. ಎರಡನೇ ಹೆಜ್ಜೆ ಏನಪ್ಪಾ ಅಂದ್ರೆ ಕ್ರಿಯೇಷನ್ ಅಂಡ್ ಅಮೆಂಡ್ಮೆಂಟ್ ಆರ್ ರಿಮೂವಲ್ ಆಫ್
ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬೈ ಲಾ ಮೇಕರ್ಸ್ ಅಂಡ್ ಎಲೆಕ್ಷನ್ ಬಾಡೀಸ್ ಟು ಎನ್ಕರೇಜ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಫ್ ಡಿಸೇಬಲ್. ಸೊ ಈಗ ಏನ್ ಮಾಡೋದಪ್ಪ ಅಂದ್ರೆ ಒಂದು ಕಾನೂನನ್ನ ತಂದು ತರೋದು, ಕಾನೂನನ್ನ ತಂದು ಏನ್ ಮಾಡೋದು ಅಂದ್ರೆ ಈ ಡಿಸೇಬಲ್ ಪರ್ಸನ್ಸ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಈ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಗೆ ಅಲೋ ಮಾಡೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮೂರನೇದ ಏನಪ್ಪ ಅಂದ್ರೆ ಇನ್ಕ್ಲೂಷನ್ಸ್ ಆಫ್ ಸಿವಿಲ್ ಸೊಸೈಟೀಸ್ ಟು ಕಂಡಕ್ಟ್ ಡೊಮೆಸ್ಟಿಕ್ ಎಲೆಕ್ಷನ್ ಅಬ್ಸರ್ವೇಷನ್ ಆರ್ ವೋಟರ್ ಎಜುಕೇಶನ್ ಕ್ಯಾಂಪೇನ್ಸ್. ಸೊ ನೋಡ್ರಿ ಇಲ್ಲೇನ್ ಮಾಡೋದಂದ್ರೆ ಸಿವಿಲ್ ಸೊಸೈಟಿ ಏನಿದೆಯಲ್ಲ ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಎಜುಕೇಶನ್ ಮಾಡೋದೆ, ಸ್ಪೆಷಲ್ ಏನಪ್ಪ ಅಂದ್ರೆ ಡಿಸೇಬಲ್ ಪರ್ಸನ್ಸ್ ಎಲೆಕ್ಷನ್ ಬಗ್ಗೆ ಎಜುಕೇಶನ್ ಮಾಡಿ ಆಮೇಲೆ ಅವರಲ್ಲಿ ಅವೇರ್ನೆಸ್ ಮೂಡಿಸೋದು. ಅದಾದ್ಮೇಲೆ ಲಾಸ್ಟ್ ಗೆ ಏನಪ್ಪ ಅಂದ್ರೆ ಫ್ರೇಮ್ವರ್ಕ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್ ಟು ಕಂಡಕ್ಟ್ ಮೀನಿಂಗ್ ಫುಲ್ ಔಟ್ ರೀಚ್ ಟು ದ ಪರ್ಸನ್ ವಿತ್ ಡಿಸಬಿಲಿಟೀಸ್. ಸೊ ನೋಡ್ರಿ ಪೊಲಿಟಿಕಲ್ ಪಾರ್ಟೀಸ್ ಗೆ ಒಂದು ಔಟ್ ರೀಚ್ ಅನ್ನ ಕೊಡೋದು, ಇಷ್ಟು ಜನನ ನೀವು ತಗೊಳ್ಳೇಬೇಕು ಡಿಸೇಬಲ್ಡ್ ಕ್ಯಾಟಗರಿನ ಅಂತ ಹೇಳೋದು. ಇದರಿಂದ ಏನಾಗತ್ತಪ್ಪ ಅಂದ್ರೆ ಓವರ್ ಆಲ್ ಅವ್ರದೇನು ಪ್ರೆಸೆಂಟೇಷನ್ ಈಗಿಲ್ಲಲ್ಲ ಆ ಪ್ರೆಸೆಂಟೇಷನ್ ಬಂದು ಅವರು ಕೂಡ ಏನಪ್ಪ ಅಂದ್ರೆ ಅಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಬಹುದು, ಅವ್ರ ಕಮ್ಯುನಿಟಿಗೆ ಏನು ನೀಡ್ ಇದೆಯಲ್ಲ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕಾನೂನು ಮೂಲಕ ಜಾರಿಗೆ ತರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ದ ಡಿಬೇಟ್ ಅರೌಂಡ್ ದ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್. ಸೊ ಈಗ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್ ಅಲ್ಲಿ ಏನು ಡಿಬೇಟ್ ಇದೆಯಲ್ಲ ಅದನ್ನ ಅವರು ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್, ವಾಟ್ ಆರ್ ದ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್ ಅಂದ್ರೆ ಏನು ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್, ಹೌ ವಿಲ್ ಇಟ್ ಅಫೆಕ್ಟ್ ದ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂದ್ರೆ ಯಾರೆಲ್ಲ ಕಾಡನ್ನ ಬೆಳೆಸಿರ್ತಾರಲ್ಲ ಅವರಿಗೆ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಏನಪ್ಪ ಅಂದ್ರೆ ಆ ಟ್ರೈಬ್ಸ್ ಅಲ್ಲೇನು ಟ್ರೈಬಲ್ ಇರ್ತಾರಲ್ಲ ಅವರು. ಆಮೇಲೆ ಏನು ಗವರ್ಮೆಂಟ್ ಪೊಸಿಷನ್ ಇದೆ ಅಂದ್ರೆ ಸರ್ಕಾರ ಏನ್ ಹೇಳುತ್ತೆ ಅಪ್ಡೇಟೆಡ್ ಇದ್ರೊಳಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಕಾಂಗ್ರೆಸ್ ಮೆಂಬರ್ ಆದಂತ ಜಯರಾಮ್ ರಮೇಶ್ ಅವರು ಏನಂದ್ರೆ ಒಂದು ಅಕ್ಯುಸೇಷನ್ ಮಾಡಿದ್ರು, ಈಗ ತಂದಿರುವಂತಹ ಹೊಸ ಕಾನೂನು ಏನಿದೆಯಲ್ಲ ಅದು ಯಾವುದೇ ತರನಾಗ ಏನಪ್ಪ ಅಂದ್ರೆ ಟ್ರೈಬಲ್ ಪೀಪಲ್ ಅನ್ನ ಕನ್ಸರ್ನ್ ಮಾಡಲ್ಲ ಮತ್ತೆ ಸ್ಟೇಟ್ ಅಥಾರಿಟಿನ ಕನ್ಸರ್ನ್ ಮಾಡಲ್ಲ, ಡೈರೆಕ್ಟ್ ಆಗಿ ಪ್ರೈವೇಟ್ ಅಥವಾ ಫಾರೆಸ್ಟ್ ಲ್ಯಾಂಡ್ ಅನ್ನ ಏನ್ ಮಾಡುತ್ತಂದ್ರೆ ಪ್ರೈವೇಟ್ ಪಾರ್ಟೀಸ್ ಕೊಟ್ಬಿಡುತ್ತೆ ಯಾವುದೇ ತರನ ಅಂತ ಕನ್ಸಲ್ಟೇಷನ್ ಇಲ್ಲದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಈ ಯೂನಿಯನ್ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಚೇಂಜ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಭೂಪೇಂದ್ರ ಯಾದವ್ ಏನಿದ್ದಾರೆ, ಭೂಪೇಂದ್ರ ಯಾದವ್ ಮತ್ತೆ ಟ್ರೈಬಲ್ ಅಫೇರ್ಸ್ ಅರ್ಜುನ್ ಮುಂಡಾ ಅವರು ಏನ್ ಹೇಳಿದ್ರೆ ಈ ಕ್ಲೇಮ್ಸ್ ಅನ್ನ ಡಿನೈ ಮಾಡಿದ್ದಾರೆ. ಹಾಗಾದ್ರೆ ನಾವು ಈ ಆರ್ಟಿಕಲ್ಸ್ ನ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನೋಡ್ರಿ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್ ಅಂದ್ರೆ ಏನಂದರೆ, ಸೊ ನೋಡ್ರಿ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್ ಇದೆಯಲ್ಲ ಇದನ್ನೇನ್ ಮಾಡೋದಪ್ಪ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ 1980 ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಬಂದಿರೋದು. ಸೊ ಇದೇನ್ ಹೇಳ್ತಂದ್ರೆ ಯಾವ ತರನಾಗಿ ನಾವು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ಹಂತ ಹಂತವಾಗಿ ಏನನ್ನ ಫಾಲೋ ಮಾಡಬೇಕು, ಅದರಿಂದ ಏನಪ್ಪ ಅಂದ್ರೆ ಏನು ಕಾಡಿನ ಜಮೀನ್ ಇದೆಯಲ್ಲ ಅದನ್ನೇನ್ ಮಾಡೋದಂದ್ರೆ ನಾನ್ ಫಾರೆಸ್ಟ್ರಿ ಯೂಸ್ಗೆ, ಅಂದ್ರೆ ಕಾಡನ್ನ ಏನ್ ಮಾಡೋದಪ್ಪ ಅಂದ್ರೆ ಕಾಡಲ್ಲದೆ ಇರೋದು ಬೇರೆ ಯೂಸಸ್ ಕೂಡ ಕೊಡೋದು, ಸಚ್ ಯಾವ್ದಪ್ಪ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಹೈವೇ ಮಾಡಕ್ಕೆ, ಮತ್ತೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೋಸ್ಕರ ಕೊಡೋದು, ಜೊತೆಗೆ ರೈಲ್ವೆ ಲೈನ್ಸ್ ಅಲ್ಲಿ ಡೆವಲಪ್ ಮಾಡಕ್ಕೆ ಅಥವಾ ಮೈನಿಂಗ್ಗೋಸ್ಕರ ಯಾವ ತರನಾಗಿ ನಾವು ಫಾರೆಸ್ಟ್ ಲ್ಯಾಂಡ್ ಅನ್ನ ಕೊಡ್ತೀವಲ್ಲ ಅದನ್ನ ಏನ್ ಹೇಳುತ್ತೆ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ರೂಲ್ಸ್ ಅಲ್ಲಿ ಹೇಳುತ್ತೆ. ಸೊ ನೋಡ್ರಿ ಈ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಈ ಪ್ರೊಟೆಕ್ಟೆಡ್ ಫಾರೆಸ್ಟ್ ಮತ್ತೆ ವೈಲ್ಡ್ ಲೈಫ್ ಇರುತ್ತಲ್ಲ ಅದನ್ನೇನ್ ಮಾಡೋದಪ್ಪ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಮೇಲೆ ಬ್ರೇಕ್ ಹಾಕೋದು, ಜೊತೆಗೆ ಏನಪ್ಪ ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಅನ್ನ ಕಮರ್ಷಿಯಲ್ ಪ್ರಾಜೆಕ್ಟ್ ಗೆ ಕನ್ವರ್ಟ್ ಮಾಡಕ್ಕೆ ಬಿಡಂಗಿಲ್ಲ ಅಂತ ಬಿಡದೇ ಇರೋದು ಇದು ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳಿದೆ. ಸೊ ನೋಡ್ರಿ ಒಂದು ಫಾರೆಸ್ಟ್ ಲ್ಯಾಂಡ್ 5 ಎಕರೆಗಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ 5 ಹೆಕ್ಟರ್ಸ್ಗಿಂತ ಜಾಸ್ತಿ ಇತ್ತಂದ್ರೆ ಅಂತದನ್ನ ನೀವು ಡೈವರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಅಲ್ಲಿಗಂದ್ರೆ ಪ್ರೈವೇಟ್ ಪ್ರಾಜೆಕ್ಟ್ ಗೆ ಅಥವಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗೆ. ಅಂತ ಕೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟಿ ತಗೋಬೇಕು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಅನ್ನ ತಗೋಬೇಕು. ಸೊ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನೋಡ್ರಿ ಅವ್ರ ಪರ್ಮಿಷನ್ ಕೊಡ್ಬೇಕಾರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಅಂತ ಸೆಂಡ್ ಮಾಡಿರ್ತಾರೆ, ಅದ್ರ ಮೂಲಕ ನಿಮ್ಗೆ ಪರ್ಮಿಷನ್ಸ್ ಅನ್ನ ಕೊಡ್ತಾರೆ. ಆಮೇಲೆ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಅದು ಎಲ್ಲಾನು ಡೆಪ್ತ್ ಆಗಿ ಸ್ಟಡಿ ಮಾಡುತ್ತೆ. ಏನೇನನ್ನ ಸ್ಟಡಿ ಮಾಡುತ್ತೆ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಅದು ಕನ್ವಿನ್ಸ್ ಮಾಡುತ್ತೆ ಈ ತರದ ಫಾರೆಸ್ಟ್ ಕೇಸ್ ಅನ್ನ ತೆಗೆದು ವೆದರ್ ಇಟ್ ಈಸ್ ನೆಸೆಸರಿ ಅಂದ್ರೆ ಇದು ನೆಸೆಸರಿ ಇದೆಯಾ ಇಲ್ಲ ಅನ್ನೋದನ್ನ ಎನ್ಶೂರ್ ಮಾಡುತ್ತೆ. ಅದಾದ್ಮೇಲೆ ನೋಡ್ರಿ ಇಷ್ಟು ಪಾರ್ಟ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅನ್ನ ನಾವು ಡ್ಯಾಮೇಜ್ ಮಾಡೋದ್ರಿಂದ ಅಲ್ಲಿರುವಂತಹ ಎಕೋಸಿಸ್ಟಮ್ ಗೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಜೀವಿಗಳಿಗೆ ಏನಾದ್ರೂ ಹಾನಿ ಆಗುತ್ತೆ ಅನ್ನೋದನ್ನು ಕೂಡ ಅದು ಟೆಸ್ಟ್ ಮಾಡುತ್ತೆ. ಇದೆಲ್ಲ ಆದ್ಮೇಲೆ ಏನಾದ್ರೂ ನೆಕ್ಸ್ಟ್ ಏನ್ ಮಾಡುತ್ತಂದ್ರೆ ಈ ಫಾರೆಸ್ಟ್ ಲ್ಯಾಂಡ್ ಅನ್ನ ನಾವೇನ್ ಡೈವರ್ಟ್ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ನೀವು ಏನಾದ್ರೂ ಅಡಿಷನಲ್ ಕಾಂಪನ್ಸೇಷನ್ ಮಾಡ್ತಿದ್ದೀರಾ ಅಂದ್ರೆ ಈಗ 5 ಎಕ್ಟರ್ ಫಾರೆಸ್ಟ್ ಲ್ಯಾಂಡ್ ನಿಮ್ಗೆ ಕೊಡ್ಬೇಕಂದ್ರೆ 5 ಹೆಕ್ಟರ್ ಬೇರೆ ಕಡೆ ನೀವು ನಮಗೆ ಫಾರೆಸ್ಟ್ ಬಳಸಕ್ಕೆ ಜಾಗವನ್ನು ಕೊಡ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ. ಇನ್ ಕೇಸ್ ಅವ್ರು ಕೊಟ್ಮೇಲೆ ಮಾತ್ರ ಏನಪ್ಪಾ ಅಂದ್ರೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದ್ಸರಿ FAC ಅಪ್ರೂವಲ್ ಕೊಟ್ಮೇಲೆ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಸರ್ನ್ ಸ್ಟೇಟ್ ಅಥಾರಿಟಿ ಕಳಿಸ್ತಾರೆ. ಸೊ ಆ ಕನ್ಸರ್ನ್ ಸ್ಟೇಟ್ ಅಥಾರಿಟೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿರುವ ಫಾರೆಸ್ಟ್ ಡ್ವೆಲ್ಲರ್ಸ್ ಮತ್ತೆ ಟ್ರೈಬಲ್ಸ್ ಯಾರಿದಾರಲ್ಲ ಅವ್ರ ಜೊತೆ ಒಂದು ಕನ್ವರ್ಸೇಷನ್ ಮಾಡಿ
ಈ ಲ್ಯಾಂಡ್ ಅನ್ನ ನಾವು ಕನ್ಸ್ಟ್ರಕ್ಷನ್ ಅಥವಾ ಇದ್ರ ಪರ್ಪಸ್ ಕೊಟ್ರೆ ಅವ್ರಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಆ ಟ್ರೈಬ್ಸ್ ನೋಡ್ರಿ ಅಲ್ಲಿದ್ದವ್ರು ಏನಂದ್ರೆ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೋಸ್ಕರ ಒಂದ್ಸರಿ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿ ಯಾವುದೇ ತರನಾದಂತ ಡ್ಯಾಮೇಜ್ ಆಗಲ್ಲ ಅಂದಾಗ ಮಾತ್ರ ಏನಪ್ಪ ಅಂದ್ರೆ ಅವ್ರ ಪರ್ಮಿಷನ್ ಕೊಡ್ತಾರೆ. ಅವಾಗ ಮಾತ್ರ ನಿಮ್ಗೆ ಏನಂದ್ರೆ ಫಾರೆಸ್ಟ್ ಲ್ಯಾಂಡ್ ಬೇರೆ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಹಳೆ ರೂಲ್ಸ್ ಪ್ರಕಾರ. ಇದ್ರ ಜೊತೆಗೆ ನೋಡ್ರಿ, ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ಡೆವಲಪರ್ಸ್ ಅಫಾರೆಸ್ಟೇಷನ್ ಮಾಡಕ್ಕೆ ಇನ್ನೊಂದು ಭೂಮಿಯನ್ನ ಕೊಡ್ಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರತಿ ಹೆಕ್ಟರ್ಗೆ 10-15 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೂಡ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಪ್ಡೇಟೆಡ್ ರೂಲ್ಸ್ ಅಲ್ಲಿ ಏನಿದೆ ಅಂದ್ರೆ, ಸೊ ನೋಡ್ರಿ ಅಪ್ಡೇಟೆಡ್ ರೂಲ್ಸ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಈಗೇನಾಗ್ತಿದ್ಯಪ್ಪ ಅಂದ್ರೆ ಒಬ್ಬ ಪ್ರೈವೇಟ್ ಪ್ಲೇಯರ್ಸ್ ಬರಲಿ ಅಥವಾ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಂದ್ರು ಫಸ್ಟ್ ಅದು ಎಪಿಸಿ ಅಪ್ರೂವಲ್ ಪಡಿಬೇಕು, ಆಮೇಲೆ ಸ್ಟೇಟ್ ಗವರ್ಮೆಂಟ್ ಅಪ್ರೂವಲ್ ಪಡಿಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಈಗ ಹೊಸ ರೂಲ್ಸ್ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ, ಮುಂಚೆನೆ ಪ್ರೈವೇಟ್ ಪ್ಲೇಯರ್ಸ್ಗೆ ಅಲೌ ಮಾಡ್ಬಿಡುದು. ಅವ್ರೇನ್ ಮಾಡೋದಪ್ಪ ಅಂದ್ರೆ ಕಾಂಪನ್ಸೇಟ್ ಆಗಿ ಬೇರೆ ಕಡೆಗೆ ಫಾರೆಸ್ಟ್ ಲ್ಯಾಂಡ್ ಅನ್ನ ಡೆವಲಪ್ ಮಾಡೋದು. ಸೊ ಒಂದ್ಸರಿ ಪ್ರಪೋಸಲ್ ಬಂದಾಗ ಏನ್ ಮಾಡೋದಂದ್ರೆ, ಈಗ ಅವ್ರಿಗೆ ಯಾವ ಜಾಗ ಬೇಕಲ್ಲ ಆ ಜಾಗ ತಗೊಂಡು ಅವ್ರ ಕಡೆ ಇರುವಂತ ಫಾರೆಸ್ಟ್ ಲ್ಯಾಂಡ್ ಅಥವಾ ಫಾರೆಸ್ಟ್ ಡೆವಲಪ್ ಮಾಡಿದಂತ ಲ್ಯಾಂಡ್ ಅನ್ನ ಕೊಟ್ಬಿಡೋದು. ಸೊ ಇದರಿಂದ ಏನಾಗುತ್ತೆ ನೋಡ್ರಿ, ಪ್ರೊಸೀಜರ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ, ಮತ್ತೆ ಬೇಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಫಸ್ಟ್ ನೀವು ಫಾರೆಸ್ಟ್ ಎಫ್ಎಸಿ ಎಕ್ಸಾಮಿನ್ ಮಾಡ್ಬೇಕು, ಆಮೇಲೆ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮಿನ್ ಮಾಡ್ಬೇಕು, ಆಮೇಲೆ ನೀವೇನಪ್ಪ ಅಂದ್ರೆ ಲ್ಯಾಂಡ್ ಕೊಡ್ಬೇಕು, ಆಮೇಲೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕು. ಅದೇನಾಗುತ್ತೆ ಅಂದ್ರೆ ತುಂಬಾ ಲೆಂದಿ ಪ್ರೊಸೆಸ್ ಇದೆ. ಆ ಲೆಂದಿ ಪ್ರೊಸೆಸ್ ಅನ್ನ ಕಟ್ ಮಾಡಿ ಏನಪ್ಪ ಅಂದ್ರೆ ಜಸ್ಟ್ ಬೇರೆದವ್ರು ಅವ್ರ ಈಗ ಒಂದು ಕಂಪ್ನಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆ ಅಂದ್ರೆ ಬೇರೆ ಯಾರಾದ್ರೂ ಡೆವಲಪ್ ಮಾಡಿದ್ರೆ ಫಾರೆಸ್ಟ್ ಲ್ಯಾಂಡ್, ಅವ್ರ ಏನ್ ಮಾಡೋದಂದ್ರೆ ಆ ಲ್ಯಾಂಡ್ ಅನ್ನ ಅದಕ್ಕೆ ಕಾಂಪನ್ಸೇಷನ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ, ಮತ್ತೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕೂಡ ಬೇಗ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಜೈರಾಮ್ ರಮೇಶ್ ಅವ್ರ ಕಂಪ್ಲೇಂಟ್ ಏನಂದ್ರೆ, ಸೊ ಈ ತರ ನೀವು ಪ್ರೊಸೆಸ್ ಮಾಡ್ತಿದ್ರಲ್ಲ, ಇಲ್ಲಿ ನೀವೇನ್ ಮಾಡ್ಬಿಟ್ಟಿದ್ರೆ ಅಂದ್ರೆ ಡೈರೆಕ್ಟ್ ಫಾರೆಸ್ಟ್ ಲ್ಯಾಂಡ್ ಅನ್ನ ಸ್ಟೇಟ್ ಅಥಾರಿಟಿಗೆ ಹೋಗ್ಬಿಟ್ಟಿದ್ರೆ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ಟ್ರೈಬಲ್ ಕಮ್ಯುನಿಟಿ ಇರ್ಬೋದು, ಮತ್ತೆ ಫಾರೆಸ್ಟ್ ಡೆವಲಪರ್ಸ್ ಡ್ವೆಲ್ಲರ್ಸ್ ಅಪ್ರೂವಲ್ ತಗೋತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೆ ಯೂನಿಯನ್ ಮಿನಿಸ್ಟರ್ ಏನ್ ಹೇಳಿದಾರೆ ಅಂದ್ರೆ, ಸೊ ನೋಡ್ರಿ ಇದೇನ್ ಟ್ರೈಬಲ್ ಕಮ್ಯುನಿಟಿ ಜೊತೆಗೆ ನೀವು ಮಾತಾಡಿ ಅವ್ರಿಗೆ ಏನ್ ಕಾಂಪನ್ಸೇಷನ್ ಮಾಡ್ಬೇಕಲ್ಲ, ಅದನ್ನ ಯಾವಾಗ ಬೇಕಾದ್ರೂ ಸ್ಟೇಟ್ ಮಾಡಬಹುದು, ಯಾಕಂದ್ರೆ ಅದೊಂದು ಇಂಡಿಪೆಂಡೆಂಟ್ ಅಥಾರಿಟಿ ಆಗಿದೆ, ಅದನ್ನ ಇದೇ ಟೈಮಿಂಗ್ ಮಾಡ್ಬೇಕಂತ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಯಾವುದೇ ತರನ ಅಂತ ವಿರೋಧ ಒಡ್ಡಂಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ಒಂದು ಜಾಗದಲ್ಲಿ ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಆ ಜಾಗದಲ್ಲಿರುವಂತಹ ಟ್ರೈಬ್ಸ್ ಅನ್ನ ನೀವು ಅಲ್ಲಿಂದ ಬೇರೆ ಕಡೆ ಕಳಿಸಬೇಕಾಗುತ್ತೆ, ಅವಾಗ ನೀವು ಏನ್ ಕಾಂಪನ್ಸೇಷನ್ ಮಾಡ್ತೀರಂತ ಅವರು ಕ್ವಶನ್ ಕೇಳಿದ್ರು. ಸೊ ಅದಕ್ಕೆ ಆಲ್ರೆಡಿ ಯೂನಿಯನ್ ಮಿನಿಸ್ಟರ್ ಆನ್ಸರ್ ಮಾಡಿದ್ದಾರೆ. ಸೊ ಅದೊಂದು ಇಂಡಿಪೆಂಡೆಂಟ್ ಅಥಾರಿಟಿ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಹೋಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರಿಗೆ ಕನ್ಸಲ್ಟೇಷನ್ ಅನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ನೋಡ್ರಿ, ಯಾಕೆ ಈ ಕ್ವಶನ್ ಅನ್ನ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ನಾನು ಆಗ್ಲೇ ಹೇಳ್ದಂಗೆ ಕೆಲವೊಂದ್ ಟೈಮ್ ಏನ್ ಮಾಡ್ಬೋದಪ್ಪ ಅಂದ್ರೆ ಟ್ರೈಬ್ಸ್ ಅನ್ನು ಕೂಡ ಅಲ್ಲಿ ಸೈಡ್ ಲೈನ್ ಮಾಡಿ ಅಲ್ಲಿ ಪ್ರೊಜೆಕ್ಟ್ ಅನ್ನ ಅಪ್ರೂವಲ್ ಮಾಡಬಹುದು. ಇನ್ನೊಂದು ಏನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ, ಈ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಇದೆಯಲ್ಲ, ಅದ್ ಯಾವ ತರನಾಗಿ ರೂಲ್ಸ್ ಅನ್ನ ಅಪ್ರೂವಲ್ ಮಾಡೋದಂದ್ರೆ, ಸೊ 2019 ಅನಾಲಿಸಿಸ್ ತಗೊಳ್ಳೋದಾದ್ರೆ ಅವರು ಆಲ್ರೆಡಿ 240 ಪ್ರಪೋಸಲ್ಸ್ ನ ಒಪ್ಕೊಂಡಿದ್ದಾರೆ. ಯಾವ್ದಕ್ಕಪ್ಪ ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಅನ್ನ ಕನ್ವರ್ಟ್ ಮಾಡಿ ನಾನ್ ಫಾರೆಸ್ಟ್ ಲ್ಯಾಂಡ್ ಬೆಳೆಸೋದಕ್ಕೆ. ಅದರಲ್ಲಿ 193 ಪ್ರಪೋಸಲ್ಸ್ ನ ರೆಕಮೆಂಡ್ ಮಾಡಿದರೆ, 40 ಪ್ರಪೋಸಲ್ಸ್ ನ ಡೆಫರ್ ಮಾಡಿದ್ರೆ ಅಂದ್ರೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈ 193 ಪ್ರಾಜೆಕ್ಟ್ಸ್ ಇದೆಯಲ್ಲ, ಅವೇನಿದಾವ ಅಂದ್ರೆ 9,220.64 ಹೆಕ್ಟರ್ಸ್ ಇದೆ. ಅಂದ್ರೆ ಇದೇನ್ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಇದೆಯಲ್ಲ, ಯಾವುದೇ ನೆಸೆಸರಿ ಕಂಡೀಷನ್ಸ್ ನ ನೋಡದೆ ಸುಮ್ನೆ ಅಪ್ರೂವಲ್ ಮಾಡ್ತಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಏನಾದ್ರೂ ಡಿಸಿಷನ್ ತಗೋಬೇಕಾರೆ ವೆದರ್ ಇಟ್ ಈಸ್ ನೆಸೆಸರಿ ಟು ಡೈವರ್ಟ್ ದ ಫಾರೆಸ್ಟ್ ಲ್ಯಾಂಡ್ ಇನ್ ಟು ನಾನ್ ಫಾರೆಸ್ಟ್ ಲ್ಯಾಂಡ್ ಅಂತ ಅವ್ರು ಕನ್ಸಿಡರ್ ಮಾಡಬೇಕು. ಆಮೇಲೆ ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ವೆದರ್ ಇಟ್ ವಿಲ್ ಇಂಪ್ಯಾಕ್ಟ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಂಡ್ ವೈಲ್ಡ್ ಲೈಫ್ ಅನ್ನೋದು ಕೂಡ ಅವ್ರು ಏನಂದ್ರೆ ಆಕ್ಸೆಸ್ ತಗೊಂಡು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಅವಾಗ ಮಾತ್ರ ಅಪ್ರೂವಲ್ ಕೊಡ್ಬೇಕು. ಬಟ್ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಸುಮ್ನೆ ಅಪ್ರೂವಲ್ ಕೊಡ್ತಿದ್ರೆ ಯಾವುದೇ ತರ ಅಂತ ಡೀಟೇಲ್ ಸಪೋರ್ಟ್ ಸ್ಟಡಿಯನ್ನ ಮಾಡ್ತಿಲ್ಲ ಅಂತ ಒಂದು ಅಲಿಗೇಷನ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಹೊಸ ಫಾರೆಸ್ಟ್ ಗೈಡ್ ಲೈನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ, ಯಾರಾದ್ರೂ ಈಗ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಫಾರೆಸ್ಟ್ ಲ್ಯಾಂಡ್ ಬೇಕಂದ್ರೆ ಅವ್ರಿಗೆ ಈಸಿಯಾಗಿ ಡೈವರ್ಷನ್ ಸಿಗುತ್ತೆ. ಅವ್ರೇನ್ ಮಾಡ್ಬೇಕಂದ್ರೆ ಯಾರಾದ್ರೂ ಪ್ರೈವೇಟ್ ಪ್ಲೇಯರ್ ಅಂತ ಫಾರೆಸ್ಟ್ ಲ್ಯಾಂಡ್ ಅನ್ನ ಎಲ್ಲಾದ್ರೂ ಬೆಳೆದಿದ್ರೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕಾಂಪನ್ಸೇಷನ್ ಮಾಡ್ಬೋದು ಅಂತ ಮಿನಿಸ್ಟ್ರಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದು ಈ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಅದರ್ ಜುಡಿಷಿಯಲ್ ಏನಪ್ಪಾ ಅಂದ್ರೆ ಕೇಸಸ್ ಜಾಸ್ತಿ ಇದೆಯಲ್ಲ, ಅದನ್ನ ಯಾವ ತರನಾಗಿ ಸಾಲ್ವ್ ಮಾಡಬಹುದು, ಅದಕ್ಕೆ ಸೊಲ್ಯೂಷನ್ ಏನು. ಸೊ ನೋಡ್ರಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲೂ ಕೇಳ್ತಿರ್ತಾರೆ, ಹೌ ಕ್ಯಾನ್ ವಿ ಸಾಲ್ವ್ ದ ಕೇಸಸ್ ಆಫ್ ಪೆಂಡೆನ್ಸ್ ಇನ್ ಸುಪ್ರೀಂ ಕೋರ್ಟ್ ಅಥವಾ ಜುಡಿಷಿಯರಿ ಸಿಸ್ಟಮ್ ಅಂತ ಕೇಳಿದಾಗ ಅದಕ್ಕೋಸ್ಕರ ಇಲ್ಲಿ ಸೊಲ್ಯೂಷನ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದು ನೋಡ್ರಿ ಹಿಂದೂ
ಒಂದ್ ಸರಿ ಪಬ್ಲಿಷ್ ಮಾಡಿದ್ರೆ ಯಾವಾಗಪ್ಪ ಅಂದ್ರೆ September 9, 2021 ಅಲ್ಲಿ ಪಬ್ಲಿಷ್ ಮಾಡಿದ್ರು. ಇದ್ರ ರೈಟರ್ ಬಂದು ಶೈಲೇಶ್ ಗಾಂಧಿ. ಅವ್ರು ಯಾವ ತರನಾಗಿ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಯಾವ ತರನಾಗಿ ನಾವು ಜುಡಿಷಿಯಲ್ ಪೊಸಿಷನ್ ಫಿಲ್ಅಪ್ ಮಾಡೋದ್ರಿಂದ, ವೇಕೆನ್ಸಿನ ಫಿಲ್ಅಪ್ ಮಾಡೋದ್ರಿಂದ, ಮತ್ತೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಪೆಂಡೆನ್ಸಿನ ಯಾವ ತರ ಕಮ್ಮಿ ಮಾಡಬಹುದು, ಅಂದ್ರೆ ಕೋರ್ಟ್ ಅಲ್ಲಿ ಏನ್ ಕೇಸಸ್ ಜಾಸ್ತಿ ಪೆಂಡಿಂಗ್ ಇದೆಯಲ್ಲ ಅದನ್ನ ಯಾವ ತರ ಕಮ್ಮಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಈಗ ಎಷ್ಟು ಕೇಸಸ್ ಇದಾವೆ, ಮತ್ತೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಪ್ರತಿ 3 ವರ್ಷಕ್ಕೆ ಎಷ್ಟು ಕೇಸಸ್ ಡಿಸ್ಪೋಸ್ ಆಗುತ್ತೆ ಅಂತಂದ್ರೆ, ಡಿಸೈಡ್ ಆಗುತ್ತೆ ಅಂದ್ರೆ 40% ಕೇಸಸ್ ಮಾತ್ರ ಏನಪ್ಪ ಅಂದ್ರೆ 3 ವರ್ಷ ಆದ್ಮೇಲೆ ಡಿಸೈಡ್ ಆಗುತ್ತೆ. ಅದೇ ಬೇರೆ ದೇಶಕ್ಕೆ ನೀವು ನೋಡಿದ್ರೆ ಕೇವಲ 1% ಕೇಸ್ ಮಾತ್ರ ಏನಪ್ಪ ಅಂದ್ರೆ 3 ವರ್ಷ ಆದ್ಮೇಲೆ ಡಿಸೈಡ್ ಆಗುತ್ತೆ, ಅಂದ್ರೆ 2 ವರ್ಷದಲ್ಲೇ 99 ಕೇಸ್ ಅಲ್ಲಿ ಏನಂದ್ರೆ ಡಿಸೈಡ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಹಂಗಲ್ಲ, 2 ವರ್ಷದಲ್ಲಿ ಕೇವಲ ಏನಪ್ಪ ಅಂದ್ರೆ 60% ಕೇಸ್ ಮಾತ್ರ ಡಿಸೈಡ್ ಆದ್ರೆ, 3 ವರ್ಷದಲ್ಲಿ ಏನಪ್ಪ 3 ವರ್ಷದವರೆಗೆ ಏನಪ್ಪ ಅಂದ್ರೆ ಇನ್ನು ಉಳಿದಂತ 40% ಕೇಸ್ ಡಿಸೈಡ್ ಆಗ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಂಡಿಯಾ ಈಗ ಏನಾದ್ರೂ ಕ್ವಿಕ್ ಆಗಿ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ, ಇದೇನ್ ಕೇಸಸ್ ಜಾಸ್ತಿ ಆಗ್ತಿದಾವಲ್ಲ ಅವ್ರು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಯಾರು ಶ್ರೀಮಂತರು ಇದಾರೆ, ಆಮೇಲೆ ಯಾರು ಪವರ್ಫುಲ್ ಪೀಪಲ್ ಇದಾರೆ, ಅಂದ್ರೆ ಯಾರು ಇನ್ಫ್ಲುಯೆನ್ಸ್ ಪರ್ಸನ್ ಇದಾರಲ್ಲ, ಆಮೇಲೆ ಯಾರು ತಪ್ಪು ಮಾಡೋರು ಇದಾರಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ಡೇ ಬೈ ಡೇ ಕೇಸ್ ಅನ್ನ ಹಾಕ್ತಾರೆ, ಅಥವಾ ಅವ್ರಿಗೆ ಯಾವ ದಿನ ಕೇಸ್ ಬೇಕಲ್ಲ ಆ ದಿನ ಏನ್ ಮಾಡ್ತಾರೆ ಅಂದ್ರೆ ಆ ಕೇಸ್ ಅನ್ನ ತಗೊಂಡ್ಬರ್ತಾರೆ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ, ಮತ್ತೆ ಕರಪ್ಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಆಮೇಲೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಸಿವಿಯರ್ ಇಂಪ್ಯಾಕ್ಟ್ ಏನಾಗತ್ತಪ್ಪ ಅಂದ್ರೆ, ಸೊ ನೋಡ್ರಿ, ಇದರಿಂದ ಆಗಬಹುದಂತ ದೊಡ್ಡ ಆಘಾತ ಏನಪ್ಪ ಅಂದ್ರೆ, ಬಡವರು ಮತ್ತೆ ಮಾರ್ಜಿನಲ್ ಪೀಪಲ್ ಏನಿದಾರಲ್ಲ ಅವರು ಯಾವುದೇ ತರನಾಗಿ ಜುಡಿಷಿಯಲ್ ಪ್ರೊಸೆಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವರಿಗೆ ಜುಡಿಷಿಯಲ್ ಪ್ರೊಸೆಸ್ ಏನಾಗಿದೆ ಅಂದ್ರೆ, ಅದೇ ಒಂದು ಪನಿಷ್ಮೆಂಟ್ ಆಗಿದೆ. ಅಂದ್ರೆ ಈ ಜುಡಿಷಿಯಲ್ ಸಿಸ್ಟಮ್ ಗೆ ಅಥವಾ ನ್ಯಾಯಾಂಗಕ್ಕೆ ಬಂದ್ರೆ ಏನು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬದಲಾಗಿ ಅದು ನ್ಯಾಯಾಂಗ ಏನಾಗ್ತಿದೆ ಅಂದ್ರೆ, ಬಡವರಿಗೆ ಶಿಕ್ಷೆಯಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಡಾಟಾ ಹೇಳುತ್ತೆ ಏನಪ್ಪ ಅಂದ್ರೆ, ಇಂಡಿಯಾದಲ್ಲಿ 70% ಏನು ಪ್ರಿಸನರ್ಸ್ ಇದಾರಲ್ಲ, ಕೈದಿಗಳಿದಾರಲ್ಲ, ಅವರೆಲ್ಲ ಯಾರಪ್ಪ ಅಂದ್ರೆ ಅಂಡರ್ ಟ್ರಯಲ್ಸ್, ಅಂದ್ರೆ ಇನ್ನು ಕೂಡ ಅವರಿಗೆ ಯಾವುದೇ ತರನಾದ ತನಿಖೆ ಆಗ್ತಿರೋರು, ಆಮೇಲೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಪೂವರ್ ಸಿಟಿಜನ್ಸ್, ಅಂದ್ರೆ ಬಡ ನಾಗರಿಕರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಪೆಂಡೆನ್ಸಿ ಇದೆಲ್ಲ ಕೇಸ್ ಯಾವ ತರ ಕಮ್ಮಿ ಮಾಡಬಹುದು ಅಂದ್ರೆ, ನೀವು 2 ಮೆಜರ್ಸ್ ಅನ್ನ ತಗೋಬೇಕು. ಅದನ್ನ ತಗೊಳ್ಳೋದ್ರಿಂದ ಏನಪ್ಪ ಅಂದ್ರೆ, ನಿಮ್ಗೆ ಏನ್ ಕೇಸಸ್ ಪೆಂಡಿಂಗ್ ಇದೆಯಲ್ಲ ಅದು ಕ್ವಿಕ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಪೆಂಡೆನ್ಸಿ ಕೇಸಸ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ, ಜುಡಿಷಿಯಲ್ ಪೊಸಿಷನ್ ಏನಿದೆಯಲ್ಲ ಅಲ್ಲಿ ವೇಕೆನ್ಸೀಸ್ ಏನ್ ಕಮ್ಮಿ ಇದೆಯಲ್ಲ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಫಿಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2006 ರಿಂದ 2019 ಅನಾಲಿಸಿಸ್ ತೋರಿಸುತ್ತೆ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ, ಎವರೇಜ್ ಕೇಸಸ್ ಪ್ರತಿ ವರ್ಷ ಎಷ್ಟು ಪೆಂಡಿಂಗ್ ಜಾಸ್ತಿ ಆಗುತ್ತೆ ಅಂದ್ರೆ, 2% ಮಾತ್ರ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿ ವರ್ಷಕ್ಕೆ 2-2% ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಜುಡಿಷಿಯಲ್ ಪೊಸಿಷನ್ ವೇಕೆನ್ಸಿ ನೋಡ್ತಾ ಹೋದ್ರೆ ಪ್ರತಿ ವರ್ಷಕ್ಕೆ ಏನಪ್ಪ ಅಂದ್ರೆ 21% ಜಾಸ್ತಿ ಆಗುತ್ತಾ ಹೋಗುತ್ತೆ. ಅಂದ್ರೆ ಈ ವರ್ಷ 100 ಇದ್ರೆ ನೆಕ್ಸ್ಟ್ ಇಯರ್ ಅದೇನಂದ್ರೆ 79 ಆಗಿರುತ್ತೆ. 21% ಜಡ್ಜಸ್ ಏನಾಗ್ತಾರೆ ಅಂದ್ರೆ ರಿಟೈರ್ಡ್ ಆಗ್ತಾರೆ. ಸೊ ಈ ತರ ಏನಪ್ಪ ಅಂದ್ರೆ ಕೇಸಸ್ ಜಾಸ್ತಿ ಆಗ್ತಾನೆ ಇದೆ, ಆಮೇಲೆ ಜುಡಿಷಿಯಲ್ ಪೊಸಿಷನ್ ಏನ್ ಸ್ಯಾಂಕ್ಷನ್ಡ್ ವೇಕೆನ್ಸಿ ಇದೆಯಲ್ಲ ಅದು ಕಮ್ಮಿ ಆಗ್ತಾನೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನಪ್ಪ ಅಂದ್ರೆ ಈ ವೇಕೆನ್ಸಿನ ಫುಲ್ಫಿಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ಪ್ರತಿ ವರ್ಷ ನಿಮ್ಮ ಪೆಂಡೆನ್ಸಿ ಕೇಸಸ್ ಕಮ್ಮಿ ಆಗಿ ನಾವು ಕೂಡ ಎಫೆಕ್ಟಿವ್ ಕೋರ್ಟ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದಕ್ಕೆ ಏನ್ ಹೇಳ್ತಿದ್ರೆ ಅಂದ್ರೆ, ದೇಶದಲ್ಲಿ ಏನಪ್ಪಾ ಅಂದ್ರೆ 70,000 ಜಡ್ಜಸ್ ಬೇಡ. ನಮ್ಮ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ TS ಠಾಕೂರ್ ಹೇಳಿರೋರ್ ತರ ಅದೇ ತರನಾಗಿ ಡಬಲ್ ನಂಬರ್ ಆಫ್ ಜಡ್ಜಸ್ ಬೇಡ. ಅಂದ್ರೆ ಈಗಿರೋ ಜಡ್ಜಸ್ ನ ಡಬಲ್ ಮಾಡೋದು ಬೇಡ, ಮತ್ತೆ 70,000 ಜಡ್ಜಸ್ ಕೂಡ ಬೇಡ. ಬಟ್ ನಮಗೇನ್ ಬೇಕಾಗಿರೋದು ಅಂದ್ರೆ, ಈ 20% ವೇಕೆನ್ಸೀಸ್ ಏನ್ ಖಾಲಿ ಇದಾವಲ್ಲ ಅದನ್ನ ಫಿಲ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟಿದೆಯಲ್ಲ, ಇದರಿಂದ ಏನಾಗತ್ತಪ್ಪ ಅಂದ್ರೆ, ಈ ಫಿಗರ್ ಅನ್ನ ಯಾರು ಎಂಡೋರ್ಸ್ ಮಾಡಿದ್ರು ಅಂದ್ರೆ, BN ಶ್ರೀಕೃಷ್ಣ ಮತ್ತೆ ಜಸ್ಟಿಸ್ RC ಚವಾಣ್ ಮತ್ತೆ ಅದರ್ 100 ಅಲುಮಿನೀಸ್ ಯಾವ್ದು ಅಂದ್ರೆ IIT ಅಲುಮಿನೀಸ್ ಇದನ್ನ ಹೇಳಿದ್ದಾರೆ. ಸೊ ನೋಡ್ರಿ, ಈ ವೇಕೆನ್ಸಿನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಅಡಿಷನಲಿ ಎಷ್ಟು ಕೋರ್ಟ್ಸ್ ಬೇಕಾಗತ್ತಪ್ಪ ಅಂದ್ರೆ, 5,000 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ವೇಕೆನ್ಸೀಸ್ ನಮ್ಮಲ್ಲಿ ಆಲ್ರೆಡಿ ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ, BN ಶ್ರೀಕೃಷ್ಣ, ಜಸ್ಟಿಸ್ RR ಚವಾಣ್ ಮತ್ತೆ 100 ಅಮಿಲಿ ಅವ್ರು ಏನ್ ಒಂದು ಪಾಯಿಂಟ್ ಔಟ್ ಮಾಡಿದ್ರಲ್ಲ, ಅದ್ರ ಪ್ರಕಾರ ಏನ್ ಹೇಳ್ತಿದಾರೆ ಅಂದ್ರೆ, ಈ ಜಡ್ಜಸ್ ಅನ್ನ ಸೆಲೆಕ್ಟ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾರಿಗಿರ್ಬೇಕಪ್ಪ ಅಂದ್ರೆ, ಜುಡಿಷಿಯರಿ ಸಿಸ್ಟಮ್ ಗೆ ಇರ್ಬೇಕು, ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಜಡ್ಜಸ್ ಅನ್ನ ಅಪಾಯಿಂಟ್ ಮಾಡೋದು ಮತ್ತೆ ಸಬಾರ್ಡಿನೇಟ್ ಜಡ್ಜಸ್ ಅದು ಯಾರಿಗಿರ್ಬೇಕಪ್ಪ ಅಂದ್ರೆ, ಸ್ಟೇಟ್ ಗವರ್ಮೆಂಟ್ ಮತ್ತೆ ರೆಸ್ಪೆಕ್ಟಿವ್ ಹೈಕೋರ್ಟ್. ಅಂದ್ರೆ ಆ ರಾಜ್ಯದಲ್ಲಿ ಎಷ್ಟು ಜಡ್ಜಸ್ ವೇಕೆನ್ಸೀಸ್ ಖಾಲಿ ಇದೆ ಮತ್ತೆ ಅದನ್ನ ಯಾರು ಫುಲ್ಫಿಲ್ ಮಾಡ್ಬೇಕನ್ನೋ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಗವರ್ಮೆಂಟ್ ಮೇಲೆ ಇರಬೇಕು. ಅದನ್ನ ಏನಪ್ಪ ಅಂದ್ರೆ, ಹೈಕೋರ್ಟ್ ಅವರು ರೆಕಮೆಂಡೇಶನ್ಸ್ ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಎನ್ಶೂರಿಂಗ್ ನಿಯರ್ 0 ವೇಕೆನ್ಸಿ ಶುಡ್ ಬಿ ವಿತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ
ಅಂಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂದ್ರೆ ಈ ಹೈ ಕೋರ್ಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಂತ ವೇಕೆನ್ಸೀಸ್ ಇಲ್ದಂಗೆ ನಿಯರ್ ಜೀರೋ ಅಂದ್ರೆ ಯಾವುದೇ ವೇಕೆನ್ಸಿ ಇರೋಂಗೆ ನೋಡ್ಕೊಳ್ಳುವಂತ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ಬೇಕಂದ್ರೆ ಆಯಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಇರ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಅವ್ರನ್ನ ಅಕೌಂಟೇಬಲ್ ಮಾಡ್ಬೇಕು, ಯಾಕಂದ್ರೆ ಆ ಪೊಸಿಷನ್ ನ ಬೇಗ ಫಿಲ್ಅಪ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನಾವೇನಪ್ಪಾ ಅಂದ್ರೆ ಈ ಜುಡಿಷಿಯಲ್ ಸಿಸ್ಟಮ್ ಇನ್ನು ಫಾಸ್ಟ್ ಆಗಿ ವರ್ಕ್ ಮಾಡಕ್ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಎಲ್ಲಾ ವೇಕೆನ್ಸೀಸ್ ನ ಮಾಡೋದ್ರಿಂದ ಎಷ್ಟು ಕೋರ್ಟ್ಸ್ ಬೇಕಾಗುತ್ತೆ ಅಂದ್ರೆ ನಮ್ಗೆ 5,000 ಕೋರ್ಟ್ಸ್ ಬೇಕಾಗುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, 20% ವೇಕೆನ್ಸೀಸ್ ನ ಫಿಲ್ಅಪ್ ಮಾಡೋದ್ರಿಂದ 5,000 ಕೋರ್ಟ್ಸ್ ಬೇಕಾಗುತ್ತೆ. ಸೊ ಈ 5,000 ಕೋರ್ಟ್ಸ್ ಅನ್ನ ನೀವು 2 ಶಿಫ್ಟ್ ಅಲ್ಲಿ ರನ್ ಮಾಡಿದ್ರೆ ಯಾವ ತರನಾಗಿ ಕೆಲಸ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಆತರ್ ಸೆಕೆಂಡ್ ಏನ್ ಹೇಳ್ತಾರೆ ಅಂದ್ರೆ ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು, ಅವಾಗ ಮಾತ್ರ ನಮ್ಮ ವರ್ಕಿಂಗ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸುಪ್ರೀಂ ಕೋರ್ಟ್ ಈ ಕಮಿಟಿ ಇದೆಯಲ್ಲ, ಅದನ್ನ ಯಾವಾಗ ಸೆಟಪ್ ಮಾಡಿದ್ರಪ್ಪ ಅಂದ್ರೆ 2005 ಸೆಟಪ್ ಮಾಡಿದ್ರೆ. ಸೊ ಅದು ಏನ್ ಹೇಳುತ್ತೆ ಅಂದ್ರೆ ರೆಕಮೆಂಡೇಶನ್ಸ್ ಮಾಡುತ್ತೆ. ಏನಪ್ಪಾ ಅಂದ್ರೆ ಒಂದೇನಪ್ಪಾ ಅಂದ್ರೆ ಕಂಪ್ಯೂಟರ್ ಅಲ್ಗೋರಿಥಮ್ಸ್ ನ ಅಡಾಪ್ಟ್ ಮಾಡ್ಕೋರಿ. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಅಲ್ಗೋರಿಥಮ್ ಡಿಸೈಡ್ ಮಾಡ್ಬೇಕು ಯಾವ ಕೇಸ್ ಲಿಸ್ಟಿಂಗ್ ಬರ್ಬೇಕು, ಯಾವ ಕೇಸ್ ನ ಅಲೋಕೇಶನ್ ಮಾಡ್ಬೇಕು, ಮತ್ತೆ ಯಾವ ಕೇಸ್ ನ ನಾವು ಅಡ್ಜಂಟ್ಮೆಂಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ಟಾಫ್ ಅನ್ನ ಕೊಡ್ಬೇಕಾಗುತ್ತೆ. ಅದಕ್ಕೆ ಅಡ್ಜಂಟ್ಮೆಂಟ್, ಅರ್ಜೆಂಟ್ಮೆಂಟ್ ಅಂದ್ರೆ ನೋಡ್ರಿ ಒಂದು ಸೆಷನ್ ಅನ್ನ ಈ ಇಲ್ಲಿವರೆಗೂ ಮುಂದೂಡಿಸಲಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅರ್ಜೆಂಟ್ಮೆಂಟ್. ಈಗ ಲೋಕಸಭಾ ಹ್ಯಾಸ್ ಬಿನ್ ಅರ್ಜೆಂಟ್ ಅಂದ್ರೆ ಆ ಸಭೆ ಏನಪ್ಪಾ ಅಂದ್ರೆ ಅಲ್ಲಿಗೆ ನಿಲ್ಸಿ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅರ್ಜೆಂಟ್ಮೆಂಟ್ ಅಂದ್ರೆ ಮುಂದೂಡಿಸಲಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ರಿ, ಜಡ್ಜಸ್ ಗೆ ಏನಪ್ಪಾ ಅಂದ್ರೆ ಕೇವಲ 5% ಮಾತ್ರ ಏನಂದ್ರೆ ಕೇಸಸ್ ಅನ್ನ ಡಿಸೈಡ್ ಮಾಡಕ್ಕೆ ಬಿಡ್ಬೇಕು. ಯಾವ್ದಾದ್ರು ಸೆನ್ಸಿಟಿವ್ ಕೇಸಸ್ ಇದ್ರೆ ರ್ಯಾಷನಲ್ ರೀಸನ್ ಮೇಲೆ ಕೇವಲ 5% ಕೇಸಸ್ ಮಾತ್ರ ಅವ್ರಿಗೆ ಡಿಸೈಡ್ ಮಾಡಕ್ ಬಿಡ್ಬೇಕು. ಇನ್ 95% ಕೇಸಸ್ ಯಾವ್ದು ಡಿಸೈಡ್ ಮಾಡ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಅಲ್ಗೋರಿಥಮ್ ಡಿಸೈಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಯಾರು ಫಸ್ಟ್ ಬರ್ತಾರೆ, ಯಾರು ಫಸ್ಟ್ ಬರ್ತಾರಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಅವಾಗ ಏನಂದ್ರೆ ಫಸ್ಟ್ ಬಂದವರಿಗೆ ಬೇಗ ಜಡ್ಜ್ಮೆಂಟ್ ಸಿಗೋದ್ರಿಂದ ನೆಕ್ಸ್ಟ್ ಸರ್ದಿರ್ಲಿರೋರ್ಗೆ ಏನಪ್ಪಾ ಅಂದ್ರೆ ಹೋಪ್ ಬರುತ್ತೆ. ಈಗೇನಾಗ್ತಿದೆ ಅಂದ್ರೆ ಯಾರು ಪವರ್ಫುಲ್ ಪರ್ಸನ್ಸ್ ಇದಾರೆ, ಆಮೇಲೆ ಯಾರು ರಿಚ್ ಪರ್ಸನ್ಸ್ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ತಮಗೆ ಬೇಕಾದಂಗೆ ಜಸ್ಟಿಸ್ ನ ತಗೋತಿದ್ದಾರೆ, ಅಂದ್ರೆ ನ್ಯಾಯವನ್ನ ತಗೋತಿದ್ದಾರೆ. ಸೊ ಅದು ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಅಲ್ಗೋರಿಥಮ್ಸ್ ನ ಅಳವಡಿಸ್ಕೊಳ್ಳೋದ್ರಿಂದ ಬಡವರಿಗೂ ಕೂಡ ಜಾಸ್ತಿ ಬೆನಿಫಿಟ್ ಸಿಗುತ್ತೆ, ಅವರು ಕೂಡ ಏನಪ್ಪ ಅಂದ್ರೆ ಜಸ್ಟ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಬಿಲೀವ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆ ನೋಡ್ರಿ, ಏನ್ ಅನ್ಫೇರ್ ಅಡ್ವಾಂಟೇಜ್ ಇದೆಯಲ್ಲ ರಿಚ್ ಪರ್ಸನ್ಸ್, ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೋರ್ಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಈ ಫಿಲಿಂಗ್ ಅಂದ್ರೆ ಈ ಫಿಲಿಂಗ್ ಅಂದ್ರೆ ನಾವೇನು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ತೀವಲ್ಲ ಆ ತರನಾಗಿ ಏನಾದ್ರೂ ನೀವು ಅರ್ಜಿಯನ್ನ ಹಾಕದಿದ್ರೆ ಅಥವಾ ಯಾವುದೇ ಕೇಸ್ ಮೇಲೆ ನೀವು ಪೆಟಿಷನ್ ಅನ್ನ ಫೈಲ್ ಮಾಡದಿದ್ರೆ ಅದನ್ನ ಇ ಫಿಲಿಂಗ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಸುಪ್ರೀಂ ಕೋರ್ಟ್ ನ ಈ ಕಮಿಟಿ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೂಡ ಕೊಟ್ಟಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡ್ರಿ, ಈ ಗೊತ್ತಿಲ್ಲದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ದೂರ ದೂರ ಊರ್ದಿಂದ ಏನ್ ಮಾಡ್ತಾರ ಅಂದ್ರೆ ಕೋರ್ಟಿಗೆ ಬಂದು ಆ ಏನು ಅರ್ಜಿಯನ್ನ ಹಾಕ್ಬೇಕಲ್ಲ ಅದನ್ನ ಲಾಯರ್ ತ್ರೂ ಆಗ್ಲಿ ಲಿಟಿಗೇಷನ್ ತ್ರೂ ಅಲ್ಲೇ ಆಗ್ಲಿ ಹಾಕ್ತಾರೆ. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಪೇಮೆಂಟ್ ಅನ್ನು ಕೂಡ ಆಫ್ಲೈನ್ ಅಲ್ಲೇ ಮಾಡೋದ್ರಿಂದ ಅವರಿಗೆ ಐಡಿಯಾ ಇರಲ್ಲ. ಈಗ ಈ ಫಿಲಿಂಗ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅವರಿಂದ ಬರೋರು ಏನ್ ಮಾಡ್ಬೇಕು ಅಂದ್ರೆ ಅಲ್ಲೇ ಫಿಲ್ ಮಾಡ್ಬೋದು, ಜೊತೆಗೆ ಅಲ್ಲೇ ಪೇಮೆಂಟ್ ಮಾಡೋದ್ರಿಂದ ಅಷ್ಟು ಜನ ಏನ್ ಊರಿಂದ ಟ್ರಾವೆಲ್ ಮಾಡ್ಕೊಂಡ್ಬಂದು ಎಲ್ಲಿ ಕೋರ್ಟ್ಸ್ ಇರ್ತಾವಲ್ಲ ಫೈಲ್ ಮಾಡೋದಿರ್ಲಿ ಅಥವಾ ಲಿಟಿಗೇಷನ್ ಮೂಲಕ ಪಿಟಿಷನ್ ಫೈಲ್ ಮಾಡೋದು ನಿಂತ್ಬಿಡುತ್ತೆ. ಇದರಿಂದ ನಾವು ಪ್ರತಿ ವರ್ಷ ಎಷ್ಟು ಗಿಡಗಳನ್ನ ಸೇವ್ ಮಾಡ್ಬೋದಪ್ಪ ಅಂದ್ರೆ 300,000 ಗಿಡಗಳನ್ನ ಸೇವ್ ಮಾಡ್ಬೋದು. ಇನ್ ಕೇಸ್ ನಾವೇನಾದ್ರೂ ಈ ಫೈಲಿಂಗ್ ಅನ್ನ ಓಪನ್ ಮಾಡಿದ್ರೆ, ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ನಾವು 300,000 ಗಿಡಗಳನ್ನ ಉಳಿಸಬಹುದು. ಅಂದ್ರೆ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನ ಕಮ್ಮಿ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಮೂರನೇದ್ ಏನ್ ಹೇಳ್ತಿದ್ದಾರಪ್ಪ ಅಂದ್ರೆ ಟೆಕ್ನಾಲಜಿ ಒಳಗೆ ನಾವು ವರ್ಚುವಲ್ ಹಿಯರಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ವರ್ಚುವಲ್ ಹಿಯರಿಂಗ್ ಅಂದ್ರೆ ಆನ್ಲೈನ್ ಹಿಯರಿಂಗ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, COVID-19 ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೋರ್ಟ್ ಗಳು ಏನಪ್ಪಾ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡು ಯಾವ್ದಕ್ಕಂದ್ರೆ ವರ್ಚುವಲ್ ಹಿಯರಿಂಗ್ಗೆ. ಬಟ್ COVID-19 ಮುಗಿದ್ಮೇಲೆ ಏನಪ್ಪಾ ಅಂದ್ರೆ ಈಗ ಲಾಕ್ಡೌನ್ ಮುಗಿದ್ಮೇಲೆ ಮತ್ತೇನ್ ಮಾಡ್ತಿದ್ದಾರೆ ಅಂದ್ರೆ ವರ್ಚುವಲ್ ಹಿಯರಿಂಗ್ ನ ಕಮ್ಮಿ ಮಾಡಿ ಜಾಸ್ತಿ ಫಿಸಿಕಲ್ ಹಿಯರಿಂಗ್ ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೊಂದು ಡಾಟಾ ಹೇಳ್ತಾರೆ. ಪ್ರೀ COVID-19 ಟೈಮ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಈ ಪೆಂಡೆನ್ಸಿ ಕೇಸಸ್ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ 5.7 ಲಕ್ಷ ಜಾಸ್ತಿ ಆಗಿತ್ತು ಒಂದು ವರ್ಷದಲ್ಲಿ. ಈ 2020 ಎಲ್ಲರೂ ಮನೇಲಿ ಇದ್ರಲ್ಲ ಪ್ಯಾಂಡಮಿಕ್ ಟೈಮ್ ಅಲ್ಲಿ, ಅವಾಗ ಎಷ್ಟು ಜಾಸ್ತಿ ಆಯ್ತಪ್ಪ ಅಂದ್ರೆ 51 ಲ್ಯಾಕ್ ಕೇಸಸ್, ಅಂದ್ರೆ 51 ಲಕ್ಷ ಕೇಸಸ್ ಜಾಸ್ತಿ ಆಯ್ತು. ಸೊ ಈ ತರನಾಗಿ ನೀವೇನಾದ್ರೂ ಹೈಬ್ರಿಡ್ ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಈ ಬ್ಯಾಕ್ಲಾಗ್ ಕೇಸಸ್ ಇದೆಯಲ್ಲ ಇದೇನಾಗತ್ತಪ್ಪ ಅಂದ್ರೆ 5 ಕೋಟಿಗೂ ಹೋಗ್ಬೋದು 2020 ಮುಗಿಯತ್ರ ಅಷ್ಟಿಗೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಒಂದು ಜುಡಿಷಿಯಲ್ ಸಿಸ್ಟಮ್ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನು ವೇಕೆನ್ಸೀಸ್ ಇದೆ ಅದನ್ನ ಫಿಲ್ ಮಾಡ್ಬೇಕು.
ಸೆಕೆಂಡ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು. ಟೆಕ್ನಾಲಜಿ ಫಸ್ಟ್ ಏನಪ್ಪಾ ಅಂದ್ರೆ ಈ ಅಲ್ಗಾರಿಥಮ್ಸ್ಗೆ ಅವಕಾಶ ಮಾಡ್ಕೊಡ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಈ ಫೀಲಿಂಗಿಗೆ ನೀವು ಅವಕಾಶ ಮಾಡ್ಕೊಡ್ಬೇಕು, ಆಮೇಲೆ ಹೈಬ್ರಿಡ್ ಹಿಯರಿಂಗ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ನೀವು ಇಮಿಡಿಯೇಟ್ಲಿ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಈ ಕೇಸಸ್ ಪೆಂಡಿಂಗ್ ಏನಿದೆ ಅಲ್ಲ ಅದು ಬೇಗ ಕಮ್ಮಿ ಆಗುತ್ತೆ. ಆಮೇಲೆ ಲಿಟಿಗೇಂಟ್ಸ್ ಮತ್ತೆ ಯಾರೆಲ್ಲ ಊರಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದ ಏನು ಕೇಸನ್ನ ಕೇಳ್ತಾರೆ ಅಥವಾ ಬಡವರು ಇದಾರಲ್ಲ ಅವ್ರಿಗೆ ಬೇಗ ನ್ಯಾಯ ಒದ್ಕೊಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವ್ರ ಕಾಸ್ಟ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಲ್ಲಾ ರೆಕಮೆಂಡೇಶನ್ ಲೈಕ್ ಈ ಫೀಲಿಂಗ್ ಪಿಟಿಷನ್ ಇರ್ಬೋದು, ಪೇಮೆಂಟ್ ಆಫ್ ಫೀಸ್ ಇರ್ಬೋದು, ಅಲ್ಗಾರಿಥಮ್ ಬೇಸ್ಡ್ ಕಂಪ್ಯೂಟರ್ ಲಿಸ್ಟಿಂಗ್ ಇರ್ಬೋದು, ಕೇಸ್ ಅಲೋಕೇಶನ್ ಇರ್ಬೋದು, ಅಡ್ಜಾರ್ಮೆಂಟ್ ಇರ್ಬೋದು, ಇವನ್ನೆಲ್ಲ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಕೂಡ ಪ್ರಪಂಚದಲ್ಲಿ 10 ಎಫೆಕ್ಟಿವ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಒಬ್ಬರಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟೆಲ್ಲಾ ಟೆಕ್ನಾಲಜೀಸ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಏನ್ ಜಡ್ಜ್ಮೆಂಟ್ ಇದೆ ಅಥವಾ ನಮ್ದೇನ್ ಡಿಲೇ ಇದೆ ಅಲ್ಲ, ಡಿಲೇ ಪೂರ್ತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಆರ್ಟಿಕಲ್ ಬರೆದವ್ರು ಯಾರಪ್ಪ ಅಂದ್ರೆ ಶೈಲೇಶ್ ಗಾಂಧಿ ಅಂತ. ಇವ್ರೇನಿದ್ರಪ್ಪ ಅಂದ್ರೆ ಫಾರ್ಮಲ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಇದ್ರು. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಆರ್ಟಿಕಲ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ನಮ್ಮ ಏನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಪೆಂಡಿಂಗ್ಸ್ ಇದೆಯಲ್ಲ ಆ ಪೆಂಡಿಂಗ್ ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು US ಮತ್ತೆ ಇಸ್ರೇಲ್ ಇದೆಯಲ್ಲ, ಅವ್ರೇನ್ ಮಾಡಿದಾರೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ರಿ, US ಮತ್ತೆ ಇಸ್ರೇಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ ಇರಾನ್ಗೆ ಯಾವುದೇ ತರ ಅಂತ ನ್ಯೂಕ್ಲಿಯರ್ ಬಾಂಬ್ ಕೊಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, US ಮತ್ತೆ ಇಸ್ರೇಲ್ ಇದೆಯಲ್ಲ, ಹೊಸ ಸೆಕ್ಯೂರಿಟಿ ಫ್ಯಾಕ್ಟರ್ ಅನ್ನ ಸೈನ್ ಮಾಡಿದ್ದಾರೆ. ಯಾವುದೇ ಕಂಡೀಷನ್ ಒಳಗೆ ಏನಪ್ಪಾ ಅಂದ್ರೆ ಇರಾನಿಗೆ ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಕೊಡಲ್ಲ, ಮತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಹೊಂದನ ನಾವು ಬಿಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆಲ್ ಅಮೆರಿಕನ್ ಪವರ್ ಟು ಸ್ಟಾಪ್ ಇಸ್ಲಾಮಿಕ್ ರಿಪಬ್ಲಿಕ್ ಫ್ರಮ್ ಅಕ್ವೈರಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಯಾಕೆ ಇಸ್ರೇಲ್ ಮತ್ತೆ US ಈ ತರದ ಡೀಲ್ ಮಾಡ್ಕೋತಿದೆ ಅಂದ್ರೆ, ಸೊ ನೋಡ್ರಿ 1976 ಅಲ್ಲಿ ಏನಪ್ಪಾ ಅಂದ್ರೆ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಏನಂದ್ರೆ ಒಂದು ಉತ್ತಮವಾದ ಬಾಂಧವ್ಯ ಇತ್ತು. ಅವಾಗ ಏನಪ್ಪಾ ಅಂದ್ರೆ ಅವರು ಈ ನ್ಯೂಕ್ಲಿಯರ್ ಬಾಂಬ್ಸ್ ಅನ್ನ ಕೇಳಿದ್ರು. ಯಾರಿಂದ ಅಂದ್ರೆ ಇಸ್ರೇಲ್ ಇಂದ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ಸ್ ಅನ್ನ ಕೊಡ್ರಿ ಅಂತ ಇರಾನ್ ಅವರು ಕೇಳಿದ್ರು. ಇರಾನ್ ಅವರು ಕೂಡ ಏನಪ್ಪಾ ಅಂದ್ರೆ ಆಗ ಒಪ್ಕೊಂಡಿದ್ರು, ಯಾಕಂದ್ರೆ ಇರಾನ್ ಅಲ್ಲಿ ಆಗ ಯಾರು ಆಡಳಿತ ನಡೆಸಿದ್ರು ಅಂದ್ರೆ ಆಗ ಡೆಮೋಕ್ರಸಿಯಿಂದ ಆಡಳಿತ ನಡೆಸಿದ್ರು. ಬಟ್ ಏನಾಯ್ತು ಅಂದ್ರೆ 1979 ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಆಯ್ತು. ಅಂದ್ರೆ ಅಲ್ಲಿಂದ ಏನಪ್ಪಾ ಅಂದ್ರೆ ಪ್ರೆಸಿಡೆನ್ಶಿಯಲ್ ರೂಲ್ ಸ್ಟಾರ್ಟ್ ಆಯ್ತು. ರಿಲಿಜಿಯಸ್ ಲೀಡರ್ ಏನಿದಾರಲ್ಲ ಅವ್ರು ಏನ್ ಮಾಡಕತ್ರು ಅಂದ್ರೆ ಆಡಳಿತವನ್ನ ಮಾಡಕತ್ರು. ಅವಾಗ ಇದೇನಿಸ್ತು ಅಂದ್ರೆ ಇಸ್ರೇಲ್ಗೆ ಥ್ರೆಟ್ ಅನ್ನಿಸ್ತು. ಹಾಗಾಗಿ ಅವ್ರೇ 1976 ಅಲ್ಲಿ ಅವ್ರಿಗೆ ಪ್ರಾಮಿಸ್ ಅನ್ನ ಮಾಡಿದ್ರಲ್ಲ, ಆ ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಅವ್ರು ನಿಮ್ಗೆ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಈ ನ್ಯೂಕ್ಲಿಯರ್ ವೆಪನ್ ಅನ್ನ ಕೊಡಲ್ಲ ಅಂತ ಹೇಳ್ತಾ ಹೋದ್ರು. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾಕೆ US ಮತ್ತೆ ಇಸ್ರೇಲ್ ಇದನ್ ಮಾಡ್ತಿದೆ ಅಂದ್ರೆ, ಸೊ ನೋಡ್ರಿ US ಮತ್ತೆ ಇಸ್ರೇಲ್ ಇದೆಯಲ್ಲ, ಇವೆರಡೂ ಕೂಡ ಅಲೈಸ್. ಯಾವ್ದ್ರದ ಅಲೈಸ್ ಅಂದ್ರೆ ಸೌದಿ ಅರೇಬಿಯಾದ ಅಲೈಸ್. ಸೌದಿ ಅರೇಬಿಯಾ ಇವು ಏನಿದಾವಪ್ಪ ಅಂದ್ರೆ ಫ್ರೆಂಡ್ಲಿ ನೇಷನ್ಸ್ ಇದೆ. ಬಟ್ ಸೌದಿ ಅರೇಬಿಯಾದ ವಿರೋಧಿ ಯಾವ್ದಪ್ಪ ಅಂದ್ರೆ ಇರಾನ್. ಈಗ ಇರಾನ್ ಏನ್ ಮಾಡ್ತಿದೆ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಯಮನ್ ನಲ್ಲಿ ಇರುವಂತ ಹೌತಿ ಬಂಡುಕೋರ ಮೂಲಕ ಗನ್ಸ್ ಅನ್ನ ಕೊಟ್ಟು ಸೌದಿ ಅರೇಬಿಯಾದಲ್ಲಿ ಏನಪ್ಪಾ ಅಂದ್ರೆ ಅಶಾಂತಿಯನ್ನ ಕಾಪಾಡ್ತಿದೆ. ಸೊ ಇವರಿಬ್ರ ಕಾನ್ಫ್ಲಿಕ್ಟ್ ಗೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ US ಮತ್ತೆ ಇಸ್ರೇಲ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ನಾವ್ ಈಗಲೇ ಇವ್ರೇನು ಇಲ್ದೇನೆ ಈ ಪರಿ ದಾಳಿಗಳನ್ನ ಮಾಡ್ತಿದ್ದಾರೆ. ಇನ್ ಕೇಸ್ ಇವ್ರ ಕಡೆ ನ್ಯೂಕ್ಲಿಯರ್ ವಾರ್ ಬಂದ್ಬಿಟ್ರೆ ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಬಂದ್ಬಿಟ್ರೆ ಈ ವೆಸ್ಟ್ ಏಷ್ಯಾ ಏನಿದೆಯಲ್ಲ ಅಲ್ಲೇನಾಗತ್ತಪ್ಪ ಅಂದ್ರೆ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅಲ್ಲಿ ಯಾವ್ದೇ ತರ ಅಂತ ಶಾಂತಿ ಮತ್ತೆ ಸುಭದ್ರತೆ ಇರಲ್ಲ ಅಂತ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಯಾವುದೇ ಕಂಡೀಷನ್ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಸಿಗಬಾರ್ದು ಅಂತ ಅವರು ಹಠವನ್ನ ಮಾಡ್ತಿದ್ರು. ಅಥವಾ ಅದನ್ನ ತಡೆಯಡಕ್ಕೆ ಏನೇನ್ ಡಿಸಿಷನ್ ತಗೋಬೇಕು ಅಥವಾ ಏನೇನ್ ಸ್ಟೆಪ್ಸ್ ತಗೋಬೇಕಲ್ಲ ಅದನ್ನ ತಗೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.